ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರ ವಾಕ್ಯದ ಅಂಶ ಏನಂದರೆ ಎಲ್ಲ ಕಾರ್ಯಗಳನ್ನು ಕರ್ತನೇ ಮಾಡಿದನೆಂಬುದಾಗಿ ನೋಡ್ತಾ ಇದ್ದೀವಿ. ಎಲ್ಲ ಕಾರ್ಯಗಳನ್ನು ಕರ್ತನೇ ಮಾಡಿದನೆಂಬುದಾಗಿ ಧರ್ಮೋಪದೇಶಕಾಂಡದಲ್ಲಿ 11:1-9 ವಚನದಲ್ಲಿ ನಾವು ಓದಿಕೊಂಡ್ವಿ. ಅದರಲ್ಲಿ ಮುಖ್ಯವಾಗಿ ನಾವು ನೋಡುವಾಗ 8-9 ವಚನಗಳನ್ನು ನಾವು ಓದುವಾಗ ಅಲ್ಲಿ ಹೇಳಲ್ಪಡುತ್ತೆ. 7-6 ನಾನು ಓದ್ತೀನಿ ಇನ್ನೊಂದ್ಸಲಿ. ರೂಬೇನನ ಮಕ್ಕಳು ಎಲಿಯಾಬನ ಮಕ್ಕಳು ಆದ ದಾತಾನ್ ಅಭಿರಾಮರು ತಿರುಗಿ ಬಿದ್ದಾಗ ಭೂಮಿಯು ಬಾಯ್ದೆರೆದು ಅವರನ್ನು, ಅವರ ಮನೆಯವರನ್ನು, ಡೇರೆಗಳನ್ನು, ಅವರಿಗೆ ಸೇರಿದ ಎಲ್ಲ ಪ್ರಾಣಿಗಳನ್ನು ಇಸ್ರಾಯೇಲರ ನಡುವೆ ನುಂಗಿಬಿಟ್ಟದ್ದನ್ನು ಈಗ ಜ್ಞಾಪಕ ಮಾಡಿಕೊಳ್ಳಿರಿ. ಈ ಕಾರ್ಯಗಳನ್ನು ನೋಡದೆ ತಿಳಿಯದೇ ಇರುವ ನಿಮ್ಮ ಮಕ್ಕಳಿಗೆ ನಾನು ಈ ಮಾತುಗಳನ್ನು ಹೇಳುವುದಿಲ್ಲ. ಯೆಹೋವನು ನಡೆಸಿದ ಆ ವಿಶೇಷ ಕಾರ್ಯಗಳನ್ನು ಪ್ರತ್ಯಕ್ಷವಾಗಿ ನೋಡಿದವರಾಗದ ನಿಮಗೆ ಹೇಳುತ್ತಾ ಇದ್ದೇನೆ ಎಂಬುದಾಗಿ. ಅಂದರೆ ಯೆಹೋವನು ನಡೆಸಿದ ಆ ವಿಶೇಷ ಕಾರ್ಯಗಳು ಎಂಬುದಾಗಿ. ಈ ಇಸ್ರಾಯೇಲರೆಲ್ಲರೂ ಕೂಡ ಐಗುಪ್ತ ದೇಶದಿಂದ ಹೊರಗಡೆ ಬರುವಂತೆ ಮಾಡಿದ್ದು ಯಾರು? ದೇವರು ಮಾತ್ರನೇ. ಇಸ್ರಾಯೇಲರು ತಾವಾಗಿ ತಾವು 30 ಲಕ್ಷ ಜನರವರಾಗಿ ಇದ್ದರೂ ಕೂಡ ಅವರಾಗವರು ಐಗುಪ್ತ ದೇಶದಿಂದ ಹೊರಗಡೆ ಬರಲಿಕ್ಕೆ ಆಗಲೇ ಇಲ್ಲ. 430 ವರ್ಷಗಳು ಅವರು ಗುಲಾಮರಾಗಿದ್ದು ಐಗುಪ್ತ ದೇಶದಲ್ಲಿ. ನೀನು ನಾನು ಹುಟ್ಟದಾಗ್ಲಿಂದಲೂ ಕೂಡ ಸೈತಾನನಿಗೆ ಗುಲಾಮರಾಗಿದ್ವಿ. ನೀನು ನಾನು ಹುಟ್ಟದಾಗ್ಲಿಂದ ಪಾಪಕ್ಕೆ ಗುಲಾಮರಾಗಿದ್ವಿ. ನೀನು ನಾನು ಹುಟ್ಟದಾಗ್ಲಿಂದ ಕೂಡ ನರಕಕ್ಕೆ ಹೋಗೋರಾಗಿ ನಾವು ಇದ್ದೀವಿ ಎಂಬುದಾಗಿ ನಾವು ನೋಡ್ತೀವಿ. ಅದು ನಮ್ಮ ಹಿನ್ನೆಲೆ ಆಗಿತ್ತು. ಯೇಸುವನ್ನು ನಂಬದೇ ಇರುವಂಥವರ ಪ್ರತಿಯೊಬ್ಬರ ಹಿನ್ನೆಲೆ ಏನು? ಅವರು ಸೈತಾನನ ಮಕ್ಕಳಾಗಿರೋದು. ಒಪ್ಪಿದ್ರು ಒಪ್ಪಿಲ್ಲ ಅಂದ್ರೂ ಕೂಡ ಸತ್ಯ ಇದ್ದಾನೆ. ಯೇಸುವನ್ನು ನಂಬದೇ ಇರುವಂತಹ ಪ್ರತಿಯೊಬ್ಬರು ಕೂಡ ಸೈತಾನನ ಮಕ್ಕಳಾಗಿದ್ದಾರೆ. ಆ ಸೈತಾನನ ಬಂಧನದಲ್ಲಿದ್ದಾರೆ. ಅವ್ರ ಕೈಯಲ್ಲಿ ಮಾಡ್ಕೊಂಡು ಆರಾಧನೆ ಮಾಡ್ತಾರೆ. ಅವ್ರ ಕೈಯಲ್ಲಿ ಮಾಡ್ಕೊಂಡಿರೋ ದೇವರುಗಳನ್ನೇ ಅವರು ಆರಾಧನೆ ಮಾಡೋರಾಗಿದ್ದಾರೆ. ಸೈತಾನನ ಎಷ್ಟು ಹುಚ್ಚರನಾಗಿ ಮಾಡಿದ್ದಾರೆ ಜನರನ್ನ ಅಂತ ಹೇಳಿದ್ರೆ, ಈ ದಾರಿಯಲ್ಲಿ ಹೋಗ್ತಾರಲ್ಲ ತಲೆ ಕೆಟ್ಟಿರೋರು, ಹುಚ್ಚರಾಗಿರೋರು, ಅವರೆಲ್ಲ ನಿಜವಾದ ಹುಚ್ಚರು. ನಿಜವಾದ ಹುಚ್ಚರು ಯಾರಂದ್ರೆ, ಬುದ್ಧಿ ಇದೆ ಅನ್ಕೊಂಡು ಬುದ್ಧಿಹೀನ ಕಾರ್ಯಗಳನ್ನ ಮಾಡ್ತಾ ಇದಾರಲ್ಲ ಅವರು ನಿಜವಾದ ಹುಚ್ಚರು. ನಮಗೆ ತಿಳುವಳಿಕೆ ಇದೆ ಅನ್ಕೊಂಡು ತಿಳುವಳಿಕೆ ಇಲ್ದಿರೋ ಕಾರ್ಯಗಳನ್ನ ಮಾಡ್ತಾ ಇದಾರಲ್ಲ ಅವರು ನಿಜವಾದ ಹುಚ್ಚರು. ಸೊ ಈ ಒಂದು ಲೋಕದಲ್ಲಿರುವಂತ ಜನರು, ಕೆಲವರು ಕೇಳ್ತಾರೆ ನಾವು ಕೂಡ ಸುವಾರ್ತೆ ಸಾರುವಾಗ, ಕೆಲವರು ಕೇಳೋದುಂಟು ಏನಂತ ಗೊತ್ತಾ, ಯೇಸು ಸಿಲುವೆಯಲ್ಲಿ ಸತ್ತರಲ್ಲ, ನಿಮ್ಮ ಯೇಸು ಅವರನ್ನು ಅವರು ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ, ಇನ್ನು ನಿಮ್ಮನ್ನೆಲ್ಲಿ ರಕ್ಷಣೆ ಮಾಡ್ತಾರೆ ಅಂತ. ಹೊಡೆದಿರೋ 4 ಮೊಳೆಗಳಿಂದ ತಪ್ಪಿಸ್ಕೊಳಕ್ಕಾಗಿಲ್ಲ ನಿಮ್ಮ ಯೇಸು, ಇನ್ನು ನಿಮ್ಮನ್ನ ನಮ್ಮನ್ನೆಲ್ಲಿ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ. ಅರೆ, ಆತನು ಬಂದಿದ್ದೇ ನಮ್ಮನ್ನು ರಕ್ಷಿಸೋದಕ್ಕಾಗಿ, ಆತನು ಬಂದಿದ್ದೇ ನಮ್ಮ ಪಾಪಕ್ಕೆ ಬಲಿಯಾಗೋದಕ್ಕಾಗಿ, ಆತನು ಬಂದಿದ್ದೇ ನಮ್ಮನ್ನು ಬಿಡಿಸೋದಕ್ಕಾಗಿ. ಆತನು ಚೆನ್ನಾಗಿ ಬದುಕೋದಕ್ಕಾಗಿ ಬಂದಿಲ್ಲ. ಪಾಪ ಕೊಡೋ ಸಂಬಳ ಅಂತ ಹೇಳಿ, ಆ ಪಾಪ ಕೊಡೋ ಸಂಬಳ ಮರಣ ಅಂತ ಹೇಳಿ ಯೇಸು ಸ್ವಾಮಿನೇ ಹೇಳಿರೋದು. ಆತನು ಹೇಳಿರುವಂಥ ಮಾತನ್ನು, ಆತನು ಹೇಳಿರುವಂಥ ಆಜ್ಞೆಯನ್ನು ಆತನು ಮೀರಲ್ಲ. ಈಗ ನಾವು ಯಾವಾಗಲೂ ಹೇಳ್ತಿರ್ತೀವಲ್ಲ, ಒಂದು ಉರ್ಲೋ ಒಂದು ಬೋನೋ ಹಾಕ್ತೀವಿ ಅಂತ ಹೇಳಿದ್ರೆ ಅದು ಒಂದು ಶತ್ರುಗಾಗಿ ಹಾಕ್ತೀವಿ, ನಮ್ಮ ಮಕ್ಕಳಿಗಾಗಿ ನಾವು ಹಾಕೋದಿಲ್ಲ. ಆದರೆ ಅದೇ ಬೋನಲ್ಲಿ ನಮ್ಮವರೇ ಬಿದ್ದರೆ, ಅದೇ ಬಾವಿಯಲ್ಲಿ ನಮ್ಮವರೇ ಬಿದ್ದರೆ, ಅದೇ ಉರುಳಲ್ಲಿ ನಮ್ಮವರೇ ಸಿಕ್ಕಾಕೊಂಡ್ರೆ, ನಮಗಿಷ್ಟವಾದ ಪ್ರಾಣಿ ಸಿಕ್ಕಾಕೊಂಡ್ರೆ ನಾವು ಹೋಗಿ ಅದನ್ನು ಬಿಡಿಸ್ತೀವಿ. ಹಾಗೆ ಸೈತಾನನ ಜೊತೆಯಲ್ಲಿ ಬಂದಂತಹ ದೆವ್ವಗಳಾಗಿರುವಂಥ ದೇವದೂತರನ್ನು ದೇವರು ಶಿಕ್ಷಿಸಬೇಕು ಅಂತ ಹೇಳಿಬಿಟ್ಟು ಒಂದು ನರಕವನ್ನು ಮಾಡಿದ್ದು. ಆದರೆ ಅದು ಆ ಮಾರ್ಗದಲ್ಲಿ ಯಾರು ಹೋಗ್ತಿದ್ದಾರೆ ಅಂದರೆ, ಮನುಷ್ಯರು ಹೋಗ್ತಾ ಇದ್ದಾರೆ. ಅವನ್ನ ರಕ್ಷಿಸುವಂಥ ಕೆಲಸವನ್ನು ದೇವರೇ ಆ ಜವಾಬ್ದಾರಿ ತೆಗೆದುಕೊಂಡ್ರೆ ಎಂಬುದಾಗಿ ನೋಡ್ತೀವಿ. ಇಸ್ರಾಯೇಲರು ಹೇಗೆ ಐಗುಪ್ತ ದೇಶದಲ್ಲಿ ಆ ಫಾರೋ ಕೆಳಗೆ ಬಂದಿಗಳಾಗಿದ್ರೋ ಹಾಗೆ ಮನುಷ್ಯರೆಲ್ಲರೂ ಕೂಡ ಸೈತಾನನಿಗೆ ಬಂದಿಗಳಾಗಿದ್ದಾರೆ. ಆದರೆ ವಿಚಿತ್ರ ಏನು ಅಂತ ಹೇಳಿದ್ರೆ, ಅವ್ರಿಗೆ ಗೊತ್ತಿಲ್ಲ ಅವರು ಸೈತಾನನ ಮಕ್ಕಳಾಗಿರೋದು. ಅವ್ರಿಗೆ ಗೊತ್ತಿಲ್ಲ ಅವರು ನಾಶನದ ಮಾರ್ಗದಲ್ಲಿ ಹೋಗ್ತಾ ಇರೋದು. ಪ್ರತಿಯೊಬ್ಬರು ಹೆಮ್ಮೆ ಪಡ್ತಿರೋದೇನು ಅಂತ ಹೇಳಿದ್ರೆ, ನಮ್ಮ ಧರ್ಮ ಶ್ರೇಷ್ಠ ಅಂತ ಹೇಳಿ. ಯಾರು ಕೂಡ ನಮ್ಮ ಧರ್ಮ ಕೆಟ್ಟದ್ದು ಅಂತ ಯಾರು ಹೇಳ್ತಿಲ್ಲ, ನಮ್ಮ ಜಾತಿ ಕೆಟ್ಟದ್ದು ಅಂತ ಯಾರು ಹೇಳ್ತಿಲ್ಲ. ಅವರವ್ರ ದೃಷ್ಟಿಯಲ್ಲಿ ಅವ್ರ ಧರ್ಮ ಶ್ರೇಷ್ಠವಾಗಿದೆ, ಅವರ ದೃಷ್ಟಿಯಲ್ಲಿ ಅವ್ರ ಜಾತಿ ಶ್ರೇಷ್ಠವಾಗಿದೆ.
ಆದರೆ ಈ ಜಾತಿ ಧರ್ಮ ಅನ್ನೋದು ಯಾರು ಮಾಡಿದ್ದಾರೆ ಅಂದರೆ ಸೈತಾನ ಮಾಡಿದ್ದಾರೆ. ಆ ಸೈತಾನನ ಆಲೋಚನೆಯಿಂದಲೇ ಆ ಹುಲ್ಲುಗಳಾಗಿ ಮಾಡಿರೋದು, ಆ ಬಲೆಗಳಾಗಿ ಮಾಡಿರೋದು. ಮನುಷ್ಯರೆಲ್ಲರೂ ಒಂದೇ ತಾನೇ, ಈ ಜಾತಿ ಧರ್ಮ ಎಲ್ಲ ಇಲ್ಲಿಂದ ಬಂತು? ಸೈತಾನ ಆಲೋಚನೆಯಿಂದ ಬಂದಿರೋದು. ಸೊ ಆ ಜಾತಿ ಧರ್ಮ ಅನ್ನೋ ಹುಲ್ಲಲ್ಲಿ ಮನುಷ್ಯರನ್ನ ಸಿಕ್ಕಿಸ್ಬಿಟ್ಟು ಸೈತಾನ ಏನು ಮಾಡ್ತಿದ್ದಾನೆ, ನಾಶನದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ. ಸೈತಾನ ಏನಕ್ಕೆ ಬರ್ತಾನೆ ಅಂತ ನಮಗೆ ಗೊತ್ತು, ಅವನು ಕದಿಯೋದಕ್ಕೆ ಬರ್ತಾನೆ, ಕುಯ್ಯೋದಕ್ಕೆ ಬರ್ತಾನೆ, ಹಾಳು ಮಾಡೋಕೆ ಬರ್ತಾನೆ ಅಂತ. ಸೈತಾನನು ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಈ ಲೋಕದಲ್ಲಿ ಪ್ರತಿದಿನ ಕಾರ್ಯ ಮಾಡ್ತಾ ಇದ್ದಾನೆ, ಪ್ರತಿದಿನ ಕಾರ್ಯ ಮಾಡ್ತಾ ಇದ್ದಾನೆ. ಯಾರ್ಯಾರಿಗೆ ಯಾವ್ಯಾವ ಬಲಹೀನತೆ ಇದೆಯೋ ಆ ಬಲಹೀನತೆಗಳಲ್ಲಿ ಇನ್ನೂ ಹೆಚ್ಚಾಗಿ ಸೈತಾನನ ನಡೆಸ್ತಾ ಇದ್ದಾನೆ. ನಮಗೇ ಗೊತ್ತಿಲ್ಲದೆ ನಾವು ಸೈತಾನನ ಬಲೆಯಲ್ಲಿ ಬಿಗಿ ಆಗ್ತಾ ಇರ್ತೀವಿ, ಟೈಟಾಗಿ ಸಿಕ್ಕಾಕೊಳ್ತಾ ಇರ್ತೀವಿ, ಅದು ನಮಗೇನೆ ಗೊತ್ತಿರೋದಿಲ್ಲ. ಇಸ್ರಾಯೇಲರೆಲ್ಲರೂ ಕೂಡ ಹಾಗೇನೆ ಪ್ರಾರಂಭದಲ್ಲಿ ಏನು ಅಂತ ಹೋದರು ಐಗುಪ್ತ ದೇಶಕ್ಕೆ, ಯೋಸೆಫನ ಆಳ್ವಿಕೆಯಲ್ಲೆಲ್ಲ ಚೆನ್ನಾಗೇ ಇತ್ತು, ಹೋಗ್ತಾ 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 ಅವರು ಸೃಷ್ಟಿಕರ್ತನಾದ ದೇವರನ್ನೇ ಮರೆತು ಬಿಟ್ರು ಅಂತ ಹೇಳಿ. ಅರೆ ನಿನ್ನ ತಂದೆನ ನೀನು ಯಾವತ್ತಾದರೂ ಮರಿತೀಯಾ? ನಿನ್ನ ತಾಯಿನ ಯಾವತ್ತಾದರೂ ಮರಿತೀಯಾ? ಎಲ್ಲರನ್ನು ಮರಿಬೋದು, ನಿನ್ನ ಸ್ವಂತ ತಂದೆ ತಾಯಿ ನೀನು ಹೇಗೆ ಮರಿತೀಯ? ಹಾಗೇ ನಿನ್ನ ಸೃಷ್ಟಿಕರ್ತನಾದ ದೇವರನ್ನ ಹೇಗೆ ನೀನು ಮರಿತೀಯ? ಅದನ್ನೇ ಇವತ್ತು ನಾವು ನೋಡ್ತಾ ಇರುವಂಥದ್ದು. ನೀನು ನಿನ್ನ ಸೃಷ್ಟಿಕರ್ತನಾದ ದೇವರನ್ನ ಮರೆತರೆ ಏನಾಗುತ್ತೆ? ಇಲ್ಲಿ ಪರಿಚಯದಲ್ಲಿ ನಾವು ನೋಡುವಾಗ ತೀರ್ಮಾನ ಮಾಡೋದು ತುಂಬ ಮುಖ್ಯವಾಗುತ್ತೆ. ತೀರ್ಮಾನ ಮಾಡಿ ನೀನು ತೀರ್ಮಾನ ಮಾಡಬೇಕು ಅಂತ, ಅದೇನೋ ಒಂದು ಕುಟುಂಬವಾಗಿ ತೀರ್ಮಾನ ಮಾಡೋದಲ್ಲ ಯೇಸುನ ಹಿಂಬಾಲಿಸಬೇಕು ಅಂದರೆ, ಊರೂರಾಗಿ ತೀರ್ಮಾನ ಮಾಡಿಕೊಂಡು ನಾವು ಯೇಸುನ ನಂಬ್ತೀವಿ ಇನ್ನ ಮೇಲೆ ಅಂತ ಹೇಳೋದಲ್ಲ, ನೀನು ತೀರ್ಮಾನ ಮಾಡಬೇಕಾಗಿರೋದು. ಇಲ್ಲಿ ಮೋಶೆ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಏನಂತ ಹೇಳಿ, ಆರರಲ್ಲೇ ನಾವು ಕೊನೆಯದಾಗಿ ನೋಡುವಾಗ, ಈ ಕಾರ್ಯಗಳನ್ನು ನೋಡದೆ ತಿಳಿಯದೇ ಇರುವ ನಿಮ್ಮ ಮಕ್ಕಳಿಗೆ ನಾನು ಈ ಮಾತನ್ನ ಹೇಳುವುದಿಲ್ಲ. ಏಳನೇ ವಚನ ಹೇಳುತ್ತೆ, ಯೆಹೋವನು ನಡೆಸಿದ ಆ ವಿಶೇಷ ಕಾರ್ಯಗಳನ್ನು ಪ್ರತ್ಯಕ್ಷವಾಗಿ ನೋಡಿದವರಾದ ನಿಮಗೆ ಹೇಳ್ತಾ, ಯಾರಿಗೆ ಹೇಳ್ತಾ ಇರೋದು ದೇವರು? ಇಷ್ಟು ದಿನ ಸಭೆಗೆ ಬರ್ತಿದ್ದೀರಲ್ಲ, ಇಷ್ಟು ದಿನ ಯೇಸುಗಾಗಿ ನೀವು ಸಭೆಗೆ ಬಂದು ಆರಾಧನೆ ಮಾಡ್ತಿದ್ರಲ್ಲ, ದೇವ್ರ ವಾಕ್ಯ ಕೇಳ್ತಿದ್ರಲ್ಲ, ನಿಮಗೆ ಹೇಳ್ತಾ ಇರೋದು. ಅನ್ಯ ಜನರಿಗೆ ಏನು ಗೊತ್ತು? ಅವ್ರು ಯೇಸುವಿನ ವಾಕ್ಯ ಯಾವತ್ತೂ ಕೇಳಿಲ್ಲ, ಗ್ರಹಿಸಲಿಲ್ಲ. ಅವ್ರಿಗೇನು ಗೊತ್ತಾಗುತ್ತೆ ಯೇಸುವಿನ ಬಗ್ಗೆ? ಅವ್ರು ಗೊತ್ತಿರೋದೆಲ್ಲ ಯೇಸು ಕ್ರೈಸ್ತರ ದೇವರು, ಯೇಸು ವಿದೇಶದ ದೇವರು, ಯೇಸು ಅನ್ಯ ಜನರ ದೇವರು, ಯೇಸು ನಮ್ಮ ದೇವರಲ್ಲ, ನಮ್ಮ ದೇಶದ ದೇವರಲ್ಲ ಅನ್ನೋದೇ ಅವ್ರಿಗೆ ಗೊತ್ತಿರೋದು. ಇಷ್ಟು ದಿನ ನೀನು ಬರ್ತಿದ್ಯಲ್ಲ ಸಭೆಗೆ, ಇಷ್ಟು ದಿನ ವಾಕ್ಯ ಕೇಳ್ತಿದ್ಯಲ್ಲ, ನಿನ್ನ ತೀರ್ಮಾನ ಏನು? ಕೀರ್ತನೆ ಓದ್ಕೊಂಡ್ವಲ್ಲ 71ನೇ ಕೀರ್ತನೆಯಲ್ಲಿ, ಆ 71ನೇ ಕೀರ್ತನೆಯಲ್ಲಿ ಓದುವಾಗ ಪದೇ ಪದೇ ನನ್ನ ಮನಸ್ಸಿಗೆ ಮುಟ್ತಾ ಇದ್ದಿದ್ದು ಪದ ಯಾವುದು ಅಂದರೆ, ನನ್ನ ದೇವರೇ. ಅಮೆ ಅದನ್ನು ನೀವು ಇನ್ನೊಂದ್ಸಲ ಓದ್ಕೊಳ್ಳಿ, ಮನೆಗೆ ಹೋದ್ಮೇಲೆ ಪದೇ ಪದೇ ಹೇಳ್ತಾರೆ, ನನ್ನ ದೇವರೇ ನಾನು ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ, ನನ್ನ ದೇವರೇ ನೀನಲ್ಲದೆ ಇನ್ಯಾರು ನನ್ನನ್ನು ಬಿಡಿಸ್ತಾರೆ? ಆಮೆ ಅಂದರೆ ಆ ಪದ, ಆ ಕೀರ್ತನೆಗಾರನ ಒಂದು ತೀರ್ಮಾನ ಏನು? ನನ್ನ ದೇವರು. ಆಮೆ ಯಾರು ನಿನ್ನ ದೇವರು? ಯಾರು ನಿನ್ನ ದೇವರು? ಆಮೆ ಯಾಕೆ ಆತ ನಿನ್ನ ದೇವರು? ನಿನ್ನ ಸೃಷ್ಟಿಕರ್ತನಾತನು, ಭೂಮ್ಯಾಕಾಶಗಳನ್ನು ಸೃಷ್ಟಿ ಮಾಡಿರೋದು, ಈ ಲೋಕದಲ್ಲಿರುವ ಎಲ್ಲ ನಿನ್ನ ಕಣ್ಣು ಕಾಣ್ತಿರೋದು ಎಲ್ಲವನ್ನು ಸೃಷ್ಟಿ ಮಾಡಿರೋದು ಯೇಸು ಕ್ರಿಸ್ತನು ಮಾತ್ರನೇ. ಪ್ರಪಂಚದಲ್ಲಿ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಯಾರು ಎಲ್ಲವನ್ನ ಸೃಷ್ಟಿ ಮಾಡಿದ್ರು ಅಂದರೆ ಉತ್ತರನೇ ಇಲ್ಲ, ಯಾರು ಮಾಡಿದ್ರು ಅಂತ. ಬೈಬಲಲ್ಲಿ ಮೊದಲನೇ ಪುಸ್ತಕದಲ್ಲಿ ಮೊದಲನೇ ವಚನದಲ್ಲಿ, ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಹೇಳುವಂಥದ್ದು, ದೇವರು ಭೂಮಾಕಾಶಗಳನ್ನು ಸೃಷ್ಟಿ ಮಾಡಿದ್ರು. ಆದಿಯಲ್ಲೇ ಏನು ಇಲ್ಲದೇ ಇರುವಾಗಲೇ ದೇವರು ಇದನ್ನೆಲ್ಲ ಸೃಷ್ಟಿ ಮಾಡಿದ್ರು ಅಂತ ಇದೆ. ನಮ್ಮ ಕೈಯಿಂದ ಸೃಷ್ಟಿ ಮಾಡ್ಕೊಳ್ಳುವಂಥದ್ದನ್ನೆಲ್ಲ ನಾವು ಪೂಜೆ ಮಾಡಬೇಕಾಗಿರೋದು, ನಮ್ಮನ್ನು ಸೃಷ್ಟಿ ಮಾಡಿರೋ ದೇವರನ್ನು. ಜೀವ ಇಲ್ದಿರೋದನ್ನು ಪೂಜೆ ಮಾಡಿದ್ರೆ ಏನು ಬರುತ್ತೆ? ಜೀವ ಇರೋರನ್ನ ಪೂಜೆ ಮಾಡಬೇಕಾಗಿರೋದು. ಆಮೇನ್. ಸೊ ಹಾಗಾಗಿ ಜೀವ ಇರೋದು ಯಾರಲ್ಲಿ? ದೇವರಲ್ಲಿ. ದೇವ್ರು ಯಾರ ಕಣ್ಣಿಗೂ ಕಾಣಲ್ಲ, ಯಾಕಂದ್ರೆ ದೇವರು ಒಂದು ವಸ್ತು ಅಲ್ಲ, ದೇವರು ಒಂದು ವಿಗ್ರಹ ಅಲ್ಲ, ದೇವರು ಆತ್ಮನಾಗಿದ್ದಾನೆ. ನಮ್ಮೊಳಗಡೆ ಆತ್ಮ ಇದೆಯಲ್ಲ, ಆತ್ಮ ಯಾರಿಗಾದ್ರೂ ಕಾಣುತ್ತಾ? ಇಲ್ಲ. ನಿನ್ನ ದೇಹ ಅಲ್ಲ ನಿಜ, ನಿನ್ನಲ್ಲಿರುವಂತ ಆತ್ಮ ಅದು ನಿಜವಾದದ್ದು. ದೇಹ ಮಣ್ಣಿಂದ ಬಂದಿದೆ, ಮಣ್ಣಿಗೆ ಹೋಗುತ್ತೆ, ಆದರೆ ನಿನ್ನಲ್ಲಿರುವ ಆತ್ಮ ಅದು ಶಾಶ್ವತವಾದದ್ದು. ಎಲ್ಲಿ ಆತ್ಮ ತೋರಿಸು ಅಂದರೆ ಎಲ್ಲಿ ತೋರಿಸ್ತೀಯ ನೀನು? ಹಾಗೆಯೇ ದೇವರನ್ನು ತೋರ್ಸೋಕ್ಕಾಗಲ್ಲ.
ದೇವ್ರನ್ನ ಯಾರು ಎಂದೂ ಕಂಡಿಲ್ಲ ಅಂತ ವಾಕ್ಯ ಹೇಳುತ್ತೆ. ಮತ್ತೆ ದೇವ್ರು ಹೀಗೆ ಇರ್ತಾನೆ ಅಂತ ಹೇಳ್ಬಿಟ್ಟು ಒಂದು ಬೊಂಬೆನ ಮಾಡಿಟ್ರೆ ಹೇಗೆ ನೀನು ಅದನ್ನ ದೇವ್ರಂತ ಪೂಜೆ ಮಾಡ್ತೀಯ? ದೇವ್ರಿಗೆ ಇಷ್ಟ ಇಲ್ದಿರೋದೇ ಅದು. ಯಾರು ಇಬ್ಬರು ಯಜಮಾನರನ್ನ ಸೇವಿಸೋಲಿಕ್ಕೆ ಆಗಲ್ಲ ಅಂತ, ಒಬ್ಬರೇ ಯಜಮಾನ ಇರಬೇಕು ಅಂದ್ರೆ ಇಬ್ಬರು ದೇವರುಗಳಿಲ್ಲ, ಇಬ್ಬರು ದೇವರುಗಳಲ್ಲಿ ಇದು ಇಲ್ಲ ಅಂತ ಹೇಳಿದ್ಮೇಲೆ ಇನ್ನು ನಮ್ಮ ಹಿಂದೂಗಳಲ್ಲಿ ಎಷ್ಟು ದೇವರುಗಳಿದ್ದಾರೆ? ಸ್ವಲ್ಪನೂ ಯೋಚನೆ ಮಾಡಲ್ಲ. ಸೈತಾನನ ಬಗ್ಗೆ ವಾಕ್ಯ ಹೇಳುತ್ತೆ, ಜನರ ಮನಸ್ಸುಗಳನ್ನ ಸೈತಾನ ಮಂಕು ಮಾಡಿದ್ದಾನೆ ಅಂತ. ಅವರ ಹೃದಯಗಳನ್ನ ಮಂಕು ಮಾಡಿದ್ದಾನೆ. ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಒಂದು ಸಲ ಒಂದು ವಿಗ್ರಹಕ್ಕೆ ಹೋಗಿ ಅಪ್ಪ ನೀನೇ ನಮ್ಮ ಅಪ್ಪ ನೀವೇ ನನ್ನ ದೇವರು ಅಂತ ಪೂಜೆ ಮಾಡ್ತಾರೆ. ಇನ್ನೂ ಸ್ವಲ್ಪ ಹೊತ್ತಿಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ನೀನೇ ನಮ್ಮ ಅಪ್ಪ ನೀವೇ ಯಾರಪ್ಪ ಅಂತಾನು ಗೊತ್ತಾಗ. ಪ್ರತಿಯೊಬ್ಬನು ಹಾಗೆ ಹೇಳ್ತಾ ಇರ್ತೀವಿ. ನಾನು ಅದನ್ನು ತಿರಸ್ಕಾರ ಮಾಡ್ತಿಲ್ಲ, ಅವ್ರನ್ನ ಗೇಲಿ ಮಾಡ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಯೋಚನೆ ಮಾಡ್ತಿಲ್ಲ. ಯೇಸುವನ್ನ ನಂಬಿರುವಂಥ ಎಷ್ಟೋ ಸ್ವಾಮೀಜಿಗಳು ಗುರುಜಿಗಳು ಇವತ್ತು ಬೋಧನೆ ಮಾಡ್ತಾ ಇರ್ತಾರೆ ಏನಂತ ಹೇಳಿ, ಕಲ್ಲಲ್ಲಿ ದೇವರಿಲ್ಲ, ಮಣ್ಣಲ್ಲಿ ದೇವರಿಲ್ಲ, ನಿನ್ನ ಮನಸ್ಸಲ್ಲಿ ದೇವರು ಇರ್ತಾರೆ ಅಂತ ಹೇಳಿ. ಅವ್ರು ಯಾರು ಕ್ರಿಶ್ಚಿಯನ್ ಅಲ್ಲ, ತುಂಬ ಜನ ಗುರುಜಿಗಳು ಸ್ವಾಮೀಜಿಗಳು ನೀವೆಲ್ಲ ನೋಡಿರ್ಬೋದು ಫೋನ್ಗಳಲ್ಲೆಲ್ಲ. ದೇವರು ಅಂದರೆ ಏನು ಅರ್ಥ? ಡೆಫಿನೇಷನ್ ಅಂತ ಹೇಳ್ತಾರಲ್ಲ, ವಿವರಣೆ. ದೇವರು ಅಂದರೆ ಏನರ್ಥ? ರೂಪ ಇಲ್ಲದೆ ಇರೋರು. ದೇವರಂದ್ರೆ ಏನರ್ಥ? ರೂಪ ಇಲ್ಲದೆ ಇರೋರನ್ನ ದೇವರು ಅಂತ ಹೇಳೋದು. ದೇವರು ಅನ್ನೋ ಅದರ ಅರ್ಥನೇ ರೂಪ ಇಲ್ಲದೆ ಇರೋರು ಅಂತ. ಹಾಗಾದ್ರೆ ನೀನೊಂದು ರೂಪವನ್ನು ಕೊಟ್ಬಿಡ್ತೀಯ ಅಂತ ಹೇಳಿದ್ರೆ ಅದು ಹೇಗೆ ದೇವರಾಗುತ್ತೆ? ದೇವರನ್ನು ನಾವು ಆರಾಧನೆ ಮಾಡಬೇಕಾಗಿರೋದು ಆತ್ಮಿಕ ರೀತಿಯಲ್ಲಿ, ಸತ್ಯಕ್ಕೆ ತಕ್ಕಂತೆ ನಾವು ಆರಾಧನೆ ಮಾಡಬೇಕಾಗಿರೋದು. ಕ್ರೈಸ್ತರಲ್ಲೇ ಆಗಲಿ ಯಾರೇ ಸಿಲುವೆನ ಪೂಜೆ ಮಾಡಿದ್ರು ಕೂಡ ಅದು ನಿಜವಾದ ಆರಾಧನೆ ಅಲ್ಲ. ಯೇಸುವಿನ ವಿಗ್ರಹ ಇಟ್ಕೊಂಡು ಪೂಜೆ ಮಾಡಿದ್ರು ಅದು ನಿಜವಾದ ಆರಾಧನೆ ಅಲ್ಲ. ದೇವರೇ ಹೇಳಿದ್ದಾರೆ ಯೋಹಾನ ಸುವಾರ್ತೆ 4:24, ದೇವರು ಆತ್ಮಸ್ವರೂಪನಾಗಿದ್ದಾನೆ, ಹಾಗಾಗಿ ಆತನ ಆರಾಧಿಸೋರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸಬೇಕು ಅಂತ ಹೇಳಿ. ನಾನು ಹೇಳಿದೆ ಆಗಲೇ, ನಿನ್ನ ನನ್ನಲ್ಲಿ ಇರುವಂಥ ಆತ್ಮ ಯಾರ ಕಣ್ಣಿಗೂ ಕಾಣಲ್ಲ. ಸತ್ತಾಗ ಆತ್ಮ ನಮ್ಮನ್ನು ಬಿಟ್ಟು ಹೋಗುತ್ತೆ, ಆಗಲೇ ನಾವು ಸತ್ತೋದ ಹಾಗೆ ಎಲ್ಲಿ ಹೋಗುತ್ತೆ? ಯಾರು ಕಾಣುತ್ತೆ ನಮ್ಮ ಆತ್ಮ ಹೋಗೋದು? ಯಾರಿಗೂ ಕಾಣಲ್ಲ. ಹಾಗೆ ದೇವರು ಯಾರಿಗೂ ಕಾಣಲ್ಲ. ಆ ಆತ್ಮವನ್ನು ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ನಿನ್ನಲ್ಲಿರುವಂಥ ಆತ್ಮವನ್ನು ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ್ದಾರೆ. ಯಾಕೆ ಯೇಸು ಬಂದು ಈ ಲೋಕದಲ್ಲಿ ಪ್ರಾಣ ಕೊಟ್ಟರು ಅಂತ ಹೇಳಿದ್ರೆ, ನಿನ್ನ ದೇಹನ ಕಾಪಾಡೋಕ್ಕಲ್ಲ, ನಾಶವಾಗ್ತಿರೋ ನಿನ್ನ ಆತ್ಮವನ್ನು ಕಾಪಾಡೋಕ್ಕೆ. ಆಮೇನ್. ನಿನ್ನ ಆತ್ಮ ರಕ್ಷಣೆ ಮಾಡೋಕ್ಕೇನೆ ಯೇಸು ಸ್ವಾಮಿ ಬಂದಿರೋದು ಅಂತ ನಾವು ನೋಡ್ತೀವಿ. ಯಾಕಂದರೆ ದೇವ್ರಿಗೆ ಗೊತ್ತು, ಸೈತಾನನು 3 ಸಮಸ್ಯೆಗಳಿದೆ. ಒಂದು ಸೈತಾನ ಮುಖ್ಯವಾದ ಸಮಸ್ಯೆ. ಆ ಸೈತಾನನೇ ಇವತ್ತು ನಾನೇ ದೇವರು ಅಂತ, ಈ ಪ್ರಪಂಚದ ದೇವರು ಅಂತ 2 ಕೊರಿಂಥ 4:4 ನೋಡುವಾಗ ಈ ಪ್ರಪಂಚದ ದೇವರು ಅಂತ ಸೈತಾನ ಗುರುತಿಸ್ಕೊಂಡಿದ್ದಾನೆ. ಸೈತಾನಿಗೆ ಇಷ್ಟ ಆಗ್ತಿರೋದು ಏನು ಗೊತ್ತಾ? ಯೇಸುನ ಆರಾಧನೆ ಮಾಡೋದು. ನೀನು ಯೇಸುವನ್ನು ಆರಾಧನೆ ಮಾಡದೆ ಭೂಲೋಕದಲ್ಲಿ ನೀನು ಬೇರೆ ಯಾವುದನ್ನು ಪೂಜೆ ಮಾಡಿದ್ರೂ ಪರವಾಗಿಲ್ಲ, ಸೈತಾನನಿಗೆ ಸಲ್ಲುತ್ತೆ ಆ ಆರಾಧನೆ. ಬೇರೆ ಯಾರನ್ನ, ನಿನ್ನ ತಂದೆ ತಾಯಿನ ದೇವರಂತ ನೀನು ಪೂಜೆ ಮಾಡಿದ್ರು ಸೈತಾನಿಗೆ ಸಂತೋಷ ಆಗುತ್ತೆ. ಯೇಸುನ ಮಾತ್ರ ಪೂಜೆ ಮಾಡಬಾರ್ದು, ಅದು ಸೈತಾನನ ಒಂದು ಗುರಿ ಉದ್ದೇಶ. ಯಾಕಂದರೆ ಯೇಸು ಮಾತ್ರನೇ ಆರಾಧನೆಗೆ ಯೋಗ್ಯನು, ಯೇಸು ಮಾತ್ರನೇ ದೇವರು ಅಂತ ಸೈತಾನನಿಗೆ ನಿನಗಿಂತ ನನಗಿಂತ ಚೆನ್ನಾಗಿ ಗೊತ್ತು. ಯಾಕಂದರೆ ನಮ್ಮೆಲ್ಲರಿಗಿಂತ ಮೊದಲು ಸೈತಾನ ಪರಲೋಕದಲ್ಲಿದ್ದವನು, ನಮ್ಮೆಲ್ಲರಿಗಿಂತ ಸೈತಾನ ದೇವರನ್ನ ಹತ್ತಿರದಿಂದ ನೋಡಿದವನು, ದೇವರ ಜೊತೆ ಇದ್ದವನು, ದೇವರನ್ನ ಆರಾಧನೆ ಮಾಡಿದವನು, ದೇವರ ಬಲ ದೇವರ ಸತ್ಯವನ್ನು ಸರಿಯಾಗಿ ತಿಳಿದಿರುವವನು ಸೈತಾನನು. ಅಲ್ಲೇ ದೇವರಾಗಬೇಕು ಅನ್ಕೊಂಡು ಅದಾಗಿಲ್ಲ ಅಂತ ಹೇಳಿದ್ರೆ ಭೂಲೋಕಕ್ಕೆ ಬಂದು ಅವನೇನು ಮಾಡ್ತಿದ್ದಾನೀಗ, ಮನುಷ್ಯರೆಲ್ಲರನ್ನ ಕೂಡ ಜಾತಿ ಧರ್ಮದ ಹೆಸರಲ್ಲಿ ಗುಂಪು ಗುಂಪಾಗಿ ಮಾಡಿ ಅವನು ಜನರನ್ನು ಮರಳುಗೊಳಿಸ್ತಾ ಇದ್ದಾನೆ ಅಂತ ಹೇಳಿ. ಈ ಲೋಕದಲ್ಲಿ ದೇವರು ಬಂದಿರೋದು, ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದಿರೋದು, ಆತನು ಶಿಕ್ಷೆಯನ್ನು ಅನುಭವಿಸಿದ್ದು, ಆತನು ಪ್ರಾಣ ಕೊಟ್ಟಿದ್ದು ಕೇವಲ ನಿನ್ನನ್ನು ನನ್ನನ್ನು ರಕ್ಷಿಸೋದಕ್ಕಾಗಿ. ಆಮೇಲೆ ಈ ಕಾರ್ಯಗಳೆಲ್ಲ ಸಿಲುವೆ ಮೇಲೆ ಯೇಸು ಕ್ರಿಸ್ತನು ಸತ್ತು ಎಲ್ಲ ತೀರಿತು ಅಂತ ಮಾಡಿರುವಂಥ ಎಲ್ಲ ಕಾರ್ಯಗಳು ಯಾರಿಗಾಗಿ ಮಾಡಿದ್ದಾರೆ? ಕೇವಲ ನಿನಗಾಗಿ. ಆಮೇಲೆ ಯಾರಿಗಾಗಿ? ಕೇವಲ ನಿನಗಾಗಿ ಮಾಡಿರೋದು. ನಿನ್ನ ಆತ್ಮ ರಕ್ಷಣೆ ಮಾಡ್ಕೊಳ್ಳೋದು ನೀನು, ಕ್ರಿಸ್ತನಲ್ಲಿ ಬಲವಾಗಿ ಇರಬೇಕು ಅಂತ ತೀರ್ಮಾನ ಮಾಡ್ಕೋಬೇಕಾಗಿರೋದು ನೀನು. ನಾನು ಯಾವಾಗಲೂ ಹೇಳ್ತೀನಿ, ಗಂಡಗಿಂತ, ಹೆಂಡತಿಗಿಂತ, ಮಕ್ಕಳಿಗಿಂತ, ತಂದೆ ತಾಯಿಗಿಂತ, ಈ ಲೋಕದಲ್ಲಿರುವಂಥ ಎಲ್ಲ ಸಂಬಂಧಗಳಿಗಿಂತ, ವಸ್ತುಗಳಿಗಿಂತ ನಿನಗೂ ನನಗೂ ಯೇಸು ಮುಖ್ಯವಾಗಬೇಕು. ಆಮೇ ಯಾರು ಮುಖ್ಯವಾಗಬೇಕು? ಯೇಸು ಮುಖ್ಯವಾಗಬೇಕು.
ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವೇ ಮುಖ್ಯವಾಗಬೇಕು. ಇವತ್ತು ನಾವು ಬದುಕಿದ್ದೀವಿ ಅಂತ ಹೇಳ್ತೀವಿ, ಎಷ್ಟೋ ಜನ ಕ್ಷಣ ಮಾತ್ರದಲ್ಲಿ ಹೀಗೆ ಸತ್ತೋಗ್ತಾ ಇದ್ದಾರೆ ನಮ್ಮ ಕಣ್ಣೆದುರುಗಡೆನೆ. ಇವತ್ತವರು ನಾಳೆ ನಾವು. ಈ ಲೋಕದಲ್ಲಿ ಯಾವುದು ಶಾಶ್ವತವಲ್ಲ. ಹಾಡಾಡುವಾಗಲೂ ಕೂಡ ಹಾಡಲ್ಲಿ ನಾವು ಬಂದಾಗ ಬರಿದಾಗಿ ಬಂದಿರೋದು. ನಮ್ಮ ಜೊತೆ ಯಾರಾದರೂ ಬಂದ್ರ, ನಮ್ಮ ಜೊತೆ ಏನಾದರೂ ಬಂತ, ಏನಿಲ್ಲ. ನಾವು ಬರಿದಾಗೆ ಬಂದಿದ್ದು ಬರಿದಾಗೆ ಹೋಗ್ತೀವಿ, ಒಬ್ಬಂಟಿಯಾಗೆ ಬಂದಿದ್ದು ಒಬ್ಬಂಟಿಯಾಗೆ ಹೋಗ್ತೀವಿ. ಆದರೆ ನಾವು ಬಂದಿದ್ದು ದೇವರಿಂದ, ಆಮೇ ನಾವು ಹೋಗೋದು ದೇವ್ರ ಬಳಿಗೇನೆ. ಈ ಬಂದು ಹೋಗೋದ್ರ ಮಧ್ಯದಲ್ಲಿ ಇದೆಯಲ್ಲ, ಅದೇ ಜೀವನ ಈ ಲೋಕದಲ್ಲಿ. ಆದರೆ ಆ ಜೀವಿತ ನೀನು ಏನಕ್ಕಾಗಿ ಜೀವಿಸ್ತಿದ್ಯಾ ಅನ್ನೋದೇ ಮುಖ್ಯವಾಗುತ್ತೆ. ಸತ್ಯ ತಿಳ್ಕೋ, ಆ ಸತ್ಯ ನಿನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತೆ. ನೀ ಸತ್ಯನ ಸಂಪೂರ್ಣ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ತೀರ್ಮಾನ ಮಾಡ್ಕೋಬೇಕು. ಇದೇ ಸತ್ಯ ಅಂತ ನೀನು ತೀರ್ಮಾನ ಮಾಡ್ಕೋಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ಆ ತೀರ್ಮಾನ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗುತ್ತೆ. ಯಾವಾಗ ನೀನು ಯೇಸುಗಾಗಿ ನಾನು ಜೀವಿಸ್ತೇನೆ ಅಂತ ಹೇಳಿ, ಮೊನ್ನೆ ಕೂಡ ಕಾನ್ಫರೆನ್ಸ್ ಕಾಲಲ್ಲಿ ನಾನು ಹೇಳ್ತಾ ಇದ್ದೆ, ಫಿಲಿಪ್ಪಿ 4:13 ಹೇಳುವ ಹಾಗೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನ ಮಾಡಲು ಶಕ್ತನಾಗಿದ್ದೇನೆ ಅಂತ. ಯಾರು ನಿನ್ನನ್ನು ಬಲಪಡಿಸ್ತಾ ಇರೋದು? ದೇವರು, ಕ್ರಿಸ್ತನು. ನೀನು ಯಾರಲ್ಲಿದೆಯೋ ಅವ್ರು ನಿನ್ನನ್ನು ಬಲಪಡಿಸ್ತಾರೆ. ಕ್ರಿಸ್ತನಲ್ಲಿ ನಿಂತರೆ ಖಂಡಿತ ಕ್ರಿಸ್ತನು ನಿನ್ನನ್ನು ಬಲಪಡಿಸ್ತಾನೆ ದೇವರ ರಾಜ್ಯಕ್ಕಾಗಿ ಜೀವಿಸಬೇಕು ಅಂತ. ಒಂದು ವೇಳೆ ಸೈತಾನನಲ್ಲಿದ್ದರೆ ಸೈತಾನ ನಿನ್ನ ಬಲಪಡಿಸ್ತಾನೆ. ಏನಕ್ಕೆ ಬಲಪಡಿಸ್ತಾನೆ? ಈ ಲೋಕಕ್ಕಾಗಿ ಜೀವಿಸುವ ಅಂತ. ಸೊ ನಿನ್ನ ಬಲ ಯಾರಿಂದ ಬರ್ತಾ ಇದೆ? ಕ್ರಿಸ್ತನಿಂದನಾ, ದೇವರಾತ್ಮನಿಂದಲ, ಅಥವಾ ದುರಾತ್ಮದಿಂದಲ? ಸೈತಾನ ಬಲ ಕೊಡಲ್ಲ ಅಂತಲ್ಲ, ಸೈತಾನ ಕೂಡ ಅನೇಕರಿಗೆ ಬಲಪಡಿಸ್ತಿದ್ದಾನೆ. ಕಾರಣ, ಇನ್ನೂ ಅಧಿಕವಾಗಿ ನಾಶನದ ಮಾರ್ಗದಲ್ಲಿ ಅವನನ್ನು ನಡೆಸಬೇಕು ಅಂತ ಹೇಳಿ ಸೈತಾನನು ಕೂಡ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಇಲ್ಲ ಅಂತಲ್ಲ, ಅದು ಇನ್ನೂ ಅವರಿಗೆ ನಾಶನದ ಮಾರ್ಗದಲ್ಲಿ ನಡೆಸಬೇಕು ಅಂತ ಹೇಳಿ. ಸೊ ನೀನು ಬಲವಾಗಿ ಕ್ರಿಸ್ತನಲ್ಲಿ ಇರಬೇಕು. ಏನಕ್ಕಾಗಿ ನೀನು ಜೀವಿಸಬೇಕು ಅಂದರೆ ಸಂತತಿಯನ್ನು ರಕ್ಷಣೆ ಮಾಡೋದಕ್ಕಾಗಿ ಅಂತ. ಇಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ಸಾಯಕ್ಕೆ ಮುಂಚೆ ಈ ವಾಕ್ಯಗಳನ್ನೆಲ್ಲ ಹೇಳ್ತಾ ಇರೋದು ಇಸ್ರಾಯೇಲರಿಗೆ. ನಾನು ಮೊದಲು ನೀವು ಈ ವಿಷಯಗಳನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಸಂತತಿ ಅಲ್ಲ, ಅನ್ಯ ಜನರಲ್ಲ, ಮೊದಲು ನೀವು ತಿಳ್ಕೊಳ್ಳಿ. ಇಲ್ಲಿ ಬಂದಿರುವ ನೀವು ಸತ್ಯವನ್ನು ಸರಿಯಾಗಿ ಗ್ರಹಿಸಲಿಲ್ಲ ಅಂತ ಹೇಳಿದ್ರೆ ನೀವು ಹೋಗಿ ಇನ್ನೊಬ್ರಿಗೆ ಹೇಳೋದೇನಾಯ್ತು ಅಲ್ಲಿ? ನಮಗೆ ಸತ್ಯ ಗೊತ್ತಿಲ್ಲ ಪರಿಪೂರ್ಣವಾಗಿ, ನಾವೇ ಇದೇ ಸತ್ಯ ಅಂತ ತೀರ್ಮಾನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಹೋಗಿ ನಾವು ಹೇಗೆ ರಕ್ಷಣೆ ಮಾಡ್ಲಿಕ್ಕಾಗುತ್ತೆ? ಇಲ್ಲ, ಅದಕ್ಕೆ ದೇವ್ರ ವಾಕ್ಯ ಹೇಳೋದು ಮೊದಲು ನಿನಗೆ ವಾಕ್ಯ. ಆಮೇನ್. ತುಂಬ ಸಲ ವಾಕ್ಯ ಕೇಳುವಾಗ ನಾನು ಕೂಡ ಕೆಲವು ತಪ್ಪು ಮಾಡ್ತಾ ಇದ್ದೆ ಪ್ರಾರಂಭದಲ್ಲಿ. ಏನಂದ್ರೆ ಸೇವಕರು ವಾಕ್ಯ ಹೇಳ್ತಾ ಇದ್ರು ಅಂದ್ರೆ ಇನ್ನೊಬ್ಬರನ್ನ ಮನಸ್ಸಲ್ಲಿ ಇಟ್ಕೊಂಡು ವಾಕ್ಯ ಕೇಳ್ತಾ ಇದ್ದೆ, ಇನ್ನೊಬ್ರು ಮಾಡೋ ತಪ್ಪುಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ವಾಕ್ಯ ಕೇಳ್ತಾ ಇದ್ದೆ. ಹೇಗಂದ್ರೆ ದೇವ್ರು ಒಂದ್ ವೇಳೆ ಕುಡುಕತನದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಚರ್ಚಲ್ಲಿ ಯಾರ್ಯಾರು ಆ ಥರ ಇದ್ದಾರೋ ಅವ್ರಿಗೆಲ್ಲ ಇದು ಇವ್ರಿಗೇನೆ ದೇವರು ಇವ್ರಿಗೇನೆ ಮಾಡ್ತಾ ಇದ್ರು. ಸುಳ್ಳು ಹೇಳೋದ್ರ ಬಗ್ಗೆ ದೇವ್ರು ವಾಕ್ಯ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲ ಈ ಬ್ರದರ್ ಸುಳ್ಳು ಹೇಳ್ತಿದ್ರು, ಈ ಶಿಷ್ಯರು ಸುಳ್ಳು ಹೇಳ್ತಾ ಇದ್ರು, ಅವ್ರಿಗೇನೆ ದೇವ್ರು ಮಾತಾಡ್ತಿದ್ದಾರೆ ಅಂತ. ಅರೆ, ವಾಕ್ಯ ನನಗಿರೇ ಫಸ್ಟು. ಆಮೇಲೆ ಸಭೆಗೆ ನಾನು ಬಂದಿರೋದು, ವಾಕ್ಯ ನಾನು ಕೇಳಬೇಕು. ನನ್ನ ದೇವರು, ನನ್ನ ಸೃಷ್ಟಿಕರ್ತ ನನ್ನ ಹತ್ರ ಏನು ಮಾತಾಡ್ತಾರೆ ಅಂತ ಕೇಳಕ್ಕೆ ನಾನು ಬಂದಿದ್ದೇನೆ ವಿನಃ ಇನ್ನೊಬ್ರಿಗೋಸ್ಕರ ಕೇಳೋದಕ್ಕಲ್ಲ. ಮೊದಲು ನನ್ನ ಕಣ್ಣಲ್ಲಿರುವಂಥ ಧೂಳನ್ನು ನಾನು ತಗೋಬೇಕು, ನನ್ನ ಜೀವಿತದಲ್ಲಿರುವಂಥ ಕೊಳೆಯನ್ನು ನಾನು ತಗೋಬೇಕು, ನನ್ನ ಜೀವಿತದಲ್ಲಿರುವಂಥ ಆ ಕೆಸರನ್ನು ನಾನು ತೆಗೆದು ನನ್ನನ್ನು ನಾನು ವಾಕ್ಯದಿಂದ ಶುದ್ಧೀಕರಿಸ್ಕೋಬೇಕು ಅನ್ನೋದು ಇರಬೇಕು ಯಾವಾಗಲೂ ಕೂಡ. ಆಮೇನ್. ಇಸ್ರಾಯೇಲರು ಅವ್ರು ಯಾವಾಗಲೂ ನಾವು ನೀತಿವಂತರು, ನಾವು ಪರಿಶುದ್ಧರು, ನಾವೇ ದೇವರಿಂದ ಆರಿಸಲ್ಪಟ್ಟವರು ಅನ್ನುವಂಥ ಹೆಮ್ಮೆ ಅವರಲ್ಲಿತ್ತು. ಕೊನೆಗೆ ಅವರೇ ದೇವರನ್ನು ಬಿಟ್ಟು ಅಲೆದಾಡೋ ಜನರಾಗಿ ಮಾರ್ಪಡ್ರೆ ಎಂಬುದಾಗಿ ನಾವು ನೋಡ್ತೀವಿ. ಈ ದೇವರು ಒಂದು ಪರಿಪೂರ್ಣ ಸರ್ವಾಧಿಕಾರಿ ಆಗಿದ್ದಾನೆ ಅನ್ನೋದನ್ನು ತಿಳ್ಕೋಬೇಕು. ದೇವರೊಬ್ಬರೇ ಸರ್ವಾಧಿಕಾರಿ. ಆಮೇ ದೇವರೊಬ್ಬರೇ ಸರ್ವಾಧಿಕಾರಿ. ಸರ್ವಾಧಿಕಾರಿ ಆದರೆ ಎಲ್ಲವನ್ನ ಮಾಡಲು ಶಕ್ತನಾಗಿರುವ ಆತನಾಗಿದ್ದಾನೆ. ಹಾಗಾಗಿ ಕ್ರಿಸ್ತನಲ್ಲಿ ನಾವಿದ್ದುಕೊಂಡು, ಆತನ ಸರ್ವಾಧಿಕಾರದಲ್ಲಿ ನಾವಿದ್ದುಕೊಂಡು ನಮ್ಮ ಜೀವಿತವನ್ನು ಪ್ರಾರಂಭಿಸಬೇಕು. ಯಾವುದು ನಿಜವಾದ ಪ್ರಾರಂಭ ಗೊತ್ತಾ? ನಿನ್ನ ಜೀವಿತದಲ್ಲಿ ಎಷ್ಟೋ ಸಲ ಎಷ್ಟೋ ವಿಷಯಗಳಲ್ಲಿ ಪ್ರಾರಂಭಗಳನ್ನು ಮಾಡಿರ್ಬೋದು, ಹೊಸ ಜೀವಿತವನ್ನು ಹೊಸ ತೀರ್ಮಾನಗಳೊಂದಿಗೆ ಪ್ರಾರಂಭ ಮಾಡಿರ್ಬೋದು. ಆದರೆ ನಿಜವಾದ ಪ್ರಾರಂಭ ಯಾವಾಗ ಗೊತ್ತಾ? ಕ್ರಿಸ್ತನಲ್ಲಿ. ಆಮೇ ಯಾವಾಗ ನಿಜವಾದ ಪ್ರಾರಂಭ ಆಗೋದು? ಕ್ರಿಸ್ತನಲ್ಲಿ ನೀನಿದ್ದುಕೊಂಡು ಕ್ರಿಸ್ತನಿಗಾಗಿ ಜೀವಿಸಲಿಕ್ಕೆ ತೀರ್ಮಾನ ಮಾಡ್ಕೊಂಡು ಪ್ರಾರಂಭ ಮಾಡ್ತೀಯಲ್ಲ, ಅದು ನಿಜವಾದ ಪ್ರಾರಂಭವಾಗಿರುತ್ತೆ. ಎರಡನೇದಾಗಿ ನಾವು ನೋಡುವಾಗ ಪರಿಪೂರ್ಣ ಒಡಂಬಡಿಕೆ ಅಂದರೆ ಪರಿಪೂರ್ಣ ಸುವಾರ್ತೆ.
ಯಾವ ಸುವಾರ್ತೆ ನಿಮ್ಮನ್ನ ರಕ್ಷಿಸುತ್ತೋ, ಯಾವ ಸುವಾರ್ತೆ ನಿಮ್ಮನ್ನ ಎಲ್ಲ ಪಾಪ ಶಾಪಗಳಿಂದ ಬಿಡಿಸುತ್ತೋ, ಯಾವ ಸುವಾರ್ತೆ ನಿಮ್ಮನ್ನ ಮತ್ತೆ ದೇವರ ಸ್ವರೂಪದಲ್ಲಿ ಬಲಪಡಿಸುತ್ತೋ, ಯಾವ ಸುವಾರ್ತೆ ನಿಮ್ಮನ್ನ ಮತ್ತೆ ದೇವರ ಮಕ್ಕಳ ಸ್ಥಾನದಲ್ಲಿ ನಿಲ್ಲಿಸುತ್ತೋ, ಅದು ಪರಿಪೂರ್ಣ ಸುವಾರ್ತೆ. ಆಮೇನ್. ಆ ಸುವಾರ್ತೆಯನ್ನು ನೀನು ಬಲವಾಗಿ ಇಡ್ಕೋಬೇಕು. ಇಸ್ರಾಯೇಲರಿಗೆ ಸುವಾರ್ತೆ ಕೊಟ್ಟರು ದೇವರು. ಆ ಸುವಾರ್ತೆ ಏನಂತ ಹೇಳಿದ್ರೆ, ಹಾಲು ಜನರು ಅರಿಯುವಂಥ ದೇಶವನ್ನು ನಾನು ಕೊಡ್ತೇನೆ. ಆಮೇನ್. ಕಾನಾನ್ ದೇಶವನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳ್ಬಿಟ್ಟು ನೀವು ಕಾನಾನ್ ದೇಶಕ್ಕೆ ಹೊರಡಿ ಅಂತ ಹೇಳ್ಬಿಟ್ಟು ದೇವರು ಅವರಿಗೆ ಮಾರ್ಗದರ್ಶನ ಮಾಡಿದರು. ನಿನ್ನನ್ನು ನನ್ನನ್ನು ಕರೆದಿರೋದು ಈ ಭೂಲೋಕದಲ್ಲಿ ಚೆನ್ನಾಗಿರಬೇಕು ಅನ್ನೋದಲ್ಲ, ಈ ಭೂಲೋಕದಲ್ಲಿ ಚೆನ್ನಾಗಿದ್ದುಕೊಂಡು ಒಳ್ಳೆ ಜೀವಿತವನ್ನು ಜೀವಿಸಬೇಕು ಅನ್ನೋದೇ ಅಲ್ಲ ದೇವರ ಉದ್ದೇಶ. ಅದಕ್ಕಿಂತ ಹೆಚ್ಚಾದದ್ದೇನು ಗೊತ್ತಾ, ನಾವು ಪರಲೋಕಕ್ಕೆ ಹೋಗ್ಬೇಕಂತ. ಆಮೇ ಎಲ್ಲಿಗೆ ಹೋಗ್ಬೇಕಂತ, ಪರಲೋಕಕ್ಕೆ ಹೋಗ್ಬೇಕು ಅಂತ. ಈ ಲೋಕದಲ್ಲಿ ನಮಗೆ ಕಷ್ಟ, ಕಣ್ಣೀರು, ದುಃಖ, ಸಮಸ್ಯೆ, ಸಾವು, ನೋವು ಎಲ್ಲವೂ ಇದೆ. ದುಡ್ಡಿರೋರು ಮಾತ್ರನಾ, ಇಲ್ದಿರೋರು ಎಲ್ಲರಿಗೂ, ಮನುಷ್ಯರು ಅನ್ನುವ ಪ್ರತಿಯೊಬ್ಬರು ಕೂಡ ಕಷ್ಟಗಳು, ಸಮಸ್ಯೆಗಳು, ಅನಾರೋಗ್ಯಗಳು ಈ ಲೋಕದಲ್ಲಿ ಇದ್ದೇ ಇದೆ. ನಾವು ಅನ್ಕೊಳ್ಳೋದೇನು, ದುಡ್ಡಿದ್ರೆ ನನ್ನ ಹತ್ರ ಒಳ್ಳೆ ಜೀವನ ಜೀವಿಸ್ಬೋದು ಅಂತ. ದುಡ್ಡಿರೋರು ಅನ್ಕೊಳ್ತಾನೆ ದುಡ್ಡಿದ್ಕೊಂಡು ಏನು ಪ್ರಯೋಜನ, ನನ್ನ ಒಳ್ಳೆ ಆರೋಗ್ಯ ಇದ್ರೆ ಸಾಕು ಅಂತ. ಪ್ರತಿಯೊಬ್ಬರಿಗೂ ಅನೇಕ ಅವಶ್ಯಕತೆಗಳು ಇದ್ದೇ ಇದೆ. ದೇವ್ ನಮ್ಮನ್ನು ಈ ಲೋಕದಲ್ಲಿ ನಡೆಸ್ತಿರೋದು ಪರಲೋಕ ರಾಜ್ಯಕ್ಕೆ ತಲುಪಬೇಕು ಅಂತ. ಇಸ್ರಾಯೇಲರನ್ನು ಹೇಗೆ 40 ದಿನ 40 ವರ್ಷ ಅರಣ್ಯ ಮಾರ್ಗದಲ್ಲಿ ನಡೆಸ್ತಾ ಕಾನಾನ್ ದೇಶಕ್ಕೆ ಸೇರಿಸ್ತಿರು, ಹಾಗೇ ದೇವರು ನಮ್ಮೆಲ್ಲರನ್ನು ಕೂಡ ಪರಲೋಕಕ್ಕೆ ನಡೆಸೋ ತನಕನೂ ಅದ್ಭುತವಾಗಿ ನಡೆಸುವ ದೇವರಾಗಿದ್ದಾರೆ. ಆಮೇನ್. ಮತ್ತು ಪರಿಪೂರ್ಣ ಪ್ರಯಾಣ ಅಂತ ಹೇಳಿ ದೇವರು ನಮ್ಮನ್ನು ಒಂದು ಪರಿಪೂರ್ಣ ಪ್ರಯಾಣದಲ್ಲಿ ನಡೆಸ್ತಾ ಇದ್ದಾರೆ. ನೀನು ನಾನೇನು ಯೇಸುಗಾಗಿ ಜೀವಿಸ್ತಾ ಇದ್ದೇವೆ, ಯೇಸುಗಾಗಿ ಮುಂದೆ ಹೋಗ್ತಾ ಇದ್ದೇವೆ ನಂಬಿಕೆ ಜೀವಿತದಲ್ಲಿ, ಇದು ಪರಿಪೂರ್ಣ ನಂಬಿಕೆಯಾಗಿದೆ, ಪರಿಪೂರ್ಣ ಪ್ರಯಾಣವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟು ದಿನ ನಮ್ಮ ಪ್ರಯಾಣಕ್ಕೆ ಒಂದು ಅರ್ಥ ಇರಲಿಲ್ಲ, ಯಾವ ಕಡೆ ನಾವು ಹೋಗ್ತಾ ಇದ್ದೀವಿ ಅಂತ. ಆದರೆ ದೇವರು ಈಗ ಕ್ರಿಸ್ತನಲ್ಲಿ ಒಂದು ಸಂಪೂರ್ಣ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಏನಕ್ಕಾಗಿ ನಾವು ಬದುಕಬೇಕು, ಯಾವುದು ನಿಜವಾದ ಜೀವನ, ಯಾವುದು ನಿಜವಾದ ನಂಬಿಕೆ, ಯಾವುದು ನಿಜವಾದ ದೇವರು ಅನ್ನೋದನ್ನು ದೇವರು ತಿಳಿಯಪಡಿಸಿರೋದ್ರಿಂದ ಅದನ್ನು ಬಲವಾಗಿ ನಾವು ಹಿಡ್ಕೋಬೇಕಾಗತ್ತೆ. ಮತ್ತು ಪರಿಪೂರ್ಣ ಗುರಿ ಅಂತ ನಾವು ನೋಡ್ತೀವಿ. ಏನು ಪರಿಪೂರ್ಣವಾದ ಗುರಿ? ದೇವರಿಗಾಗಿ ಸೇವೆ ಮಾಡೋದು. ಈ ಲೋಕದಲ್ಲಿ ನೀನು ಇರೋದೇ ನಿನ್ನನ್ನು ನೀನು ರಕ್ಷಿಸ್ಕೋಬೇಕು ಸುವಾರ್ತೆಯಿಂದ. ಎರಡನೇದಾಗಿ ಈ ಲೋಕದಲ್ಲಿ ನೀನು ಬದುಕೋ ತನಕನೂ, ನೀನು ಸಾಯೋ ತನಕನೂ ಕೂಡ ಆ ಯೇಸುಗಾಗಿ ಸಾಕ್ಷಿಯಾಗಿರಬೇಕು ಅಂತ. ಆಮೇನ್. ಪ್ರಸಂಗ ಮಾಡೋರು ತುಂಬ ಜನ ಇರ್ತಾರೆ, ಬೋಧನೆ ಮಾಡೋರು ತುಂಬ ಜನ ಇರ್ತಾರೆ. ನಿಜವಾಗ್ಲೂ ಬೋಧನೆ ಮಾಡೋದು, ಪ್ರಸಂಗ ಮಾಡೋದು ತುಂಬ ಜನನೇ ಇರ್ತಾರೆ ಬುದ್ಧಿವಾದಗಳೆಲ್ಲ ಹೇಳೋದಕ್ಕೆ. ದೇವರು ಮೊದಲು ಹೇಳ್ತಾ ಇರೋದೇನು ಗೊತ್ತಾ, ನೀನು ನನಗೆ ಸಾಕ್ಷಿಯಾಗಿರಬೇಕು ಅಂತ. ಆಮೇ ಅಪಸ್ಮೃತಿಗಳಲ್ಲಿ 1:8 ಹೇಳುವಾಗ ನೀವು ಲೋಕದ ಕಟ್ಟ ಕಡೆಯವ್ರಿಗೆ ನನಗೆ ಸಾಕ್ಷಿಯಾಗಿರಬೇಕು ಅಂತ. ಯಾವುದು ಲೋಕದ ಕಟ್ಟ ಕಡೆ? ನೀನಿರೋ ಮನೆ, ನೀನಿರೋ ಸಭೆ, ನೀನಿರೋ ಊರು, ನೀನಿರೋ ಕ್ಷೇತ್ರದಲ್ಲೇ ನೀನು ಸಾಕ್ಷಿಯಾಗಿರ್ಬೇಕಾಗಿರೋದು. ಆಮೇನ್. ನೀನಿರೋ ಜಾಗದಲ್ಲಿ ನೀನು ಸಾಕ್ಷಿಯಾಗಿಲ್ಲದೆ ನಾನು ಎಲ್ಲೋ ಹೋಗಿ ಸಾಕ್ಷಿಯಾಗಿರ್ತೀನಿ, ನಾನು ಎಲ್ಲೋ ಹೋಗಿ ಏನೋ ಮಾಡಿಬಿಡ್ತೀನಿ ಅಂದರೆ ಅಲ್ಲ. ಇಸ್ರಾಯೇಲನ್ನ ದೇವರು ಯಾವಾಗಲೂ ಹೇಳಿದ್ದು ಅವರು ಇಸ್ರಾಯೇಲಲ್ಲಿ ಬಲವಾಗಿ ದೇವರಿಗಾಗಿ ಜೀವಿಸಬೇಕು ಅಂತ. ಆಮೇನ್. ದೇವರಲ್ಲಿ ನಾವು 5 ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ಆ 5 ಬಲಗಳು ಎಂಬುದಾಗಿ ನಾವು ಕರಿತೀವಿ. ಏನು ಅಂತ ಹೇಳಿದ್ರೆ, ನೀವು ಮೊದಲು ಪ್ರಾರ್ಥನೆ ಮಾಡುವಾಗ ಆತ್ಮಿಕ ಬಲಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಆಮೇನ್. ಏನಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ಆತ್ಮಿಕ ಬಲ. ಏನು ಆತ್ಮಿಕ ಬಲ? ದೇವರ ಆತ್ಮನಿಂದ ತುಂಬಿಸಲ್ಪಡೋದಕ್ಕೆ ಪ್ರಾರ್ಥನೆ ಮಾಡಬೇಕು. ದೇವರ ಆತ್ಮನ ಬಲ ನಿನಗೂ ನನಗೆ ಬೇಕಾಗಿರೋದು. ಯಾಕಂದ್ರೆ ಈ ಲೋಕದಲ್ಲಿ ಸೈತಾನನಿದ್ದಾನೆ, ದುರಾತ್ಮಗಳಿದೆ. ಸೈತಾನನ ಮೇಲೂ ದುರಾತ್ಮಗಳ ಮೇಲೂ ನಾವು ಹೋರಾಡಿ ಜಯಿಸಬೇಕು ಅಂತ ಹೇಳಿದ್ರೆ ನಮ್ಮ ಬಲದಿಂದಲೋ ನಮ್ಮ ಜ್ಞಾನದಿಂದಲೋ ಆಗುವುದಿಲ್ಲ, ನಮಗೆ ದೇವರ ಆತ್ಮನ ಬಲ ಬೇಕು. ಆಮೇನ್. ಹಾಗಾಗಿ ಪ್ರಾರ್ಥಿಸುವಾಗಲೆಲ್ಲ ದೇವರೇ ನಿನ್ನ ಪರಿಶುದ್ಧಾತ್ಮನ ಬಲವನ್ನು ನಮಗೆ ಕೊಡಿ ಅಂತ ಪ್ರಾರ್ಥಿಸಬೇಕು. ಎರಡನೇದಾಗಿ ಜ್ಞಾನಕ್ಕಾಗಿ ಪ್ರಾರ್ಥಿಸಬೇಕು, ಜ್ಞಾನ ಬಲಕ್ಕಾಗಿ ಪ್ರಾರ್ಥಿಸಬೇಕು. ಲೋಕದ ಜ್ಞಾನ ಅಲ್ಲ, ದೇವರ ಜ್ಞಾನಕ್ಕಾಗಿ ಪ್ರಾರ್ಥಿಸಬೇಕು. ಆಮೇನ್. ಪರಲೋಕದ ಜ್ಞಾನ, ನಾಶವಾಗುವಂಥ ಜ್ಞಾನ ಅಲ್ಲ, ನಮ್ಮನ್ನು ಉದ್ಧಾರ ಮಾಡುವಂಥ ಜ್ಞಾನ ಅದು ಪರಲೋಕದ ಜ್ಞಾನ. ಹಾಗಾಗಿ ಪ್ರಾರ್ಥನೆ ಮಾಡುವಾಗ ದೇವರೇ ನಿಮ್ಮ ಜ್ಞಾನವನ್ನು ನಮಗೆ ಕೊಡಿರಿ. ದೇವ್ರ ವಾಕ್ಯ ಹೇಳುತ್ತಲ್ಲ ಯಾಕೋಬ 1:5, ಯಾರಿಗಾದರೂ ಜ್ಞಾನ ಕಡಿಮೆ ಇದ್ರೆ ಅವನು ದೇವ್ರ ಹತ್ರ ಕೇಳ್ಕೊಳ್ಳಿ ಅನ್ಕೊಳ್ತಾರೆ, ದೇವರಿಂದ ಬರುವಂಥ ಜ್ಞಾನ. ಆಮೇ ಅದಕ್ಕಾಗಿ ನಾವು ಪ್ರಾರ್ಥಿಸ್ಬೇಕು. ಮೂರನೇದಾಗಿ ನಾವು ಶಾರೀರಿಕವಾಗಿ ಕೇಳ್ಕೋಬೇಕು. ನಮಗೆ ಆರೋಗ್ಯ ಬೇಕು, ನಮಗೆ ಬಲ ಬೇಕು. ಈ ಶಾರೀರಿಕವಾದ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ದೇವ್ರಿಗಾಗಿ ಇನ್ನೂ ಸಾಕ್ಷಿಯಾಗಿರೋಕ್ಕಾಗುತ್ತೆ, ದೇವ್ರಿಗಾಗಿ ಓಡೋಕ್ಕಾಗುತ್ತೆ, ದೇವ್ರಿಗಾಗಿ ಸೇವೆ ಮಾಡೋಕ್ಕಾಗುತ್ತೆ?
ಹಾಗಾಗಿ ಮೂರನೇದಾಗಿ ನಾವು ನಮ್ಮ ಆರೋಗ್ಯಕ್ಕಾಗಿ ಕೇಳ್ಕೋಬೇಕು. ನಾಲ್ಕನೇದಾಗಿ ನಾವು ಆರ್ಥಿಕವಾದ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಹಣ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಎಲ್ಲವೂ ದೇವರು ಕೊಟ್ಟಿದ್ದಾರೆ, ನಿನಗೆ ಯಾಕೆ ಹಣ ಬೇಕು? ಸುವಾರ್ತೆ ಸೇವೆ ಮಾಡೋದಕ್ಕೆ. ನಿನಗೆ ಯಾಕೆ ಹಣ ಬೇಕು? ದೇವ್ರಿಗಾಗಿ ಸಾಕ್ಷಿಯಾಗಿ ಜೀವಿಸೋದಕ್ಕೆ. ಆಮೇನ್. ಸೊ ಯಾವಾಗ ನೀನು ಪ್ರಾರ್ಥನೆ ಮಾಡುವಾಗಲೆಲ್ಲ ಕೀರ್ತನೆಯಲ್ಲಿ ನಾವು ಓದ್ಕೊಂಡ್ವಲ್ಲ, ಓದ್ಕೊಂಡುವಾಗ ನೋಡಿ ಒಂದ್ಸಲಿ ಆ ಒಂದು ಕೀರ್ತನೆಯನ್ನು 71 ಕೀರ್ತನೆ ನಾವು ಓದ್ಕೊಂಡ್ವಲ್ಲ, ಅದರಲ್ಲಿ ಒಂದು ವಚನವನ್ನು ಮೆಲುಕು ಹಾಕೋಣ. 18ನೇ ವಚನ 71:18 ಹೇಳುತ್ತೆ, ದೇವರೇ ನಾನು ನೆರೆಯ ಮುದುಕನಾದಾಗಲೂ ಕೈ ಬಿಡಬೇಡ. ನಾನು ತುಂಬ ಮುದುಕನಾದರೂ ನನ್ನ ಕೈ ಬಿಡಬೇಡ. ಯಾಕೆ ಕೈ ಬಿಡಬೇಡ? ಆಗ ನೀನು ಕೈ ಬಿಡದೇ ಇದ್ದಾಗ ಏನು ಮಾಡ್ತೀನಿ? ಮುಂದಿನ ತಲೆಮಾರಿಗೆ ನಿನ್ನ ಭುಜಬಲವನ್ನು ಸಾರುವೆನು, ತಲ ತಲಾಂತರದವರಿಗೆಲ್ಲ ನಿನ್ನ ಪ್ರತಾಪವನ್ನು ಪ್ರಕಟಿಸುವೆನು ಎಂಬುದಾಗಿ. ಆಮೇ ಏನಕ್ಕೆ ಅವನು ದೀರ್ಘಾಯುಷ ಕೊಟ್ಟು ಹೇಳ್ಕೊಳ್ತಾ ಇದ್ದಾನೆ ಅಲ್ಲಿ ಕೀರ್ತನೆಗಾರ? ನೀನು ಯಾರಂತ ಹೇಳಿ ನಾನು ಇನ್ನೊಬ್ರಿಗೆ ಹೇಳಬೇಕು ಅಂತ. ಆಮೇ ಅದೇ ಸುವಾರ್ಥ ಸೇವೆ. ಸೇವೆ ಮಾಡೋದಕ್ಕಾಗಿ ನನಗೆ ದೀರ್ಘಾಯುಷ್ಯವನ್ನು ಕೊಡು. ಸೇವೆ ಮಾಡೋದಕ್ಕಾಗಿ ನೀನು ನನ್ನ ಕೈ ಬಿಡಬೇಡ ದೇವರೇ, ನೀನು ನನ್ನ ಕೈ ಹಿಡ್ಕೊಳ್ಳೋದಾದರೆ ನಾನು ನಿನ್ನ ಸೇವೆ ಮಾಡ್ತೀನಿ ಅಂತ ಹೇಳಿ. ಆಮೇನ್. ಸೊ ಹಾಗಾಗಿ ಆರ್ಥಿಕ ಸಹಾಯಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಲೂ ಕೂಡ ಕೊಡುವವರಾಗಿದ್ದಾರೆ. ಮತ್ತು 5ನೇ ಒಂದು ಪ್ರಾರ್ಥನೆ ಏನಾಗಿರಬೇಕು ಅಂದರೆ ಜನಬಲಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅಂತ. ಏನು ಆ ಜನಬಲ ಅಂತೇಳಿ, ದೇವರು 12 ಜನ ಶಿಷ್ಯರಿಗಾಗಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದ, ಮತ್ತೆ 70 ಜನ ಶಿಷ್ಯರಿಗಾಗಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದ. ಆ 12 ಜನ ಶಿಷ್ಯರು, ಆ 70 ಜನ ಶಿಷ್ಯರು ತುಂಬ ಬಲವಾಗಿ ಅವರು ದೇವರಲ್ಲಿ ನಿಂತರು. ಯೇಸುಕ್ರಿಸ್ತನು ಸತ್ತು ಎದ್ದು ಪರಲೋಕಕ್ಕೆ ಹೋದ್ಮೇಲೆ ಇದೇ ಜನರು, ಇದೇ ಶಿಷ್ಯರು ಲೋಕಕ್ಕೆಲ್ಲ ಹೋಗಿ ಸುವಾರ್ತೆ ಸಾರಿತ್ತು. ಆಮೇನ್. ಆ ಜನಬಲ ಇವತ್ತು ನಾವಿದ್ದೀವಿ, ನಮ್ಮ ಜೊತೆ ಈ ಸತ್ಯವನ್ನು ಅರ್ಥಕೊಂಡು ಸತ್ಯ ಸುವಾರ್ತೆಯಲ್ಲಿ ಬಲವಾಗಿ ನಿಲ್ಲುವಂತಹ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಸಭೆ ಈ ಸತ್ಯ ಸುವಾರ್ತೆ ನಿಲ್ಲೋದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಜೊತೆ ಇನ್ನಷ್ಟು ಸತ್ಯ ಸುವಾರ್ತೆ ನಿಡ್ಕೊಳ್ಳುವಂಥ ಶಿಷ್ಯರನ್ನು ನಾವು ಸಿದ್ಧಪಡಿಸಬೇಕು. ಅದಾದ್ಮೇಲೆ ನಾವು ಸತ್ತರೂ ಕೂಡ ಈ ಸತ್ಯ ಸುವಾರ್ತೆಯನ್ನು ನಡೆಸುವಂಥ ಶಿಷ್ಯರು ಸಿದ್ಧರಾಗಿರ್ತಾರೆ. ಆಮೇಲೆ ನಮ್ಮ ದೇಶ ಅತಿ ದೊಡ್ಡದು, ಈಗ ಇಡೀ ಪ್ರಪಂಚದಲ್ಲೇ ನಮ್ಮ ದೇಶ 1 ದೇಶಕ್ಕೆ ಬಂದುಬಿಟ್ಟಿದೆ ಜನಸಂಖ್ಯೆಯಲ್ಲಿ. ಚೀನಾವನ್ನು ಮೀರಿಸಿ ಈಗ ಮುಂದೆ ಬಂದ್ಬಿಟ್ಟು ಸಹ 150 ಕೋಟಿ ಹತ್ತತ್ರ ಬಂದುಬಿಟ್ಟಿದೆ. ಇಡೀ ಪ್ರಪಂಚದಲ್ಲೇ ನಮ್ಮ ದೇಶದಲ್ಲೇ ಜನಸಂಖ್ಯೆ ಜಾಸ್ತಿ ಇರೋದು. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದರೆ ನಮ್ಮ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗ್ತಾ ಇದೆ, ಸುವಾರ್ಥ ಸೇವೆ ಸಾರುವಂಥ ಕಾರ್ಯ ಕೂಡ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಹಾಗಾಗಿ ದೇವರೇ ಹೇಳ್ತಾರೆ, ಬೆಳೆಯು ಬಹಳವಾಗಿದೆ ಆದರೆ ಕೆಲಸಗಾರ ಕಡಿಮೆ ಇದ್ದಾರೆ. ಕೆಲಸಗಾರ ನನಗೆ ಗೊತ್ತಿದ್ದು ತುಂಬ ಜನನ ಇದ್ದಾರೆ, ಕೆಲಸ ಮಾಡೋರೇ ಇಲ್ಲ, ಕಡಿಮೆ ಇದ್ದಾರೆ ಅಲ್ವಾ? ಹೌದಾ ಅಲ್ವಾ? ಕೆಲಸಗಾರರು ಇದ್ದಾರಾ ಇಲ್ವಾ? ಇದ್ದಾರೆ. ಮನೆ ತುಂಬ ಕೆಲಸಗಾರರು ಇದ್ದರೂ ಮನೆಯಲ್ಲಿ ಒಬ್ಬರು ಇಬ್ಬರು ಕೆಲಸ ಮಾಡ್ತಿರ್ತಾರಲ್ವಾ? ಹಾಗೆಯೇ ಸಭೆ ತುಂಬ ಕೆಲಸಗಾರ ಏನು ವಿಶ್ವಾಸಿಗಳಿದ್ದರು, ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಅನೇಕ ಸೇವಕರುಗಳಿದ್ದರೂ ಕೂಡ ಈ ಸತ್ಯ ಸುವಾರ್ತೆನ ಸಾರುವಂಥ ಕೆಲಸದಲ್ಲಿ ತೊಡಗಿಕೊಂಡಿರುವಂಥವ್ರು ಕಡಿಮೆ ಜನ ಇದ್ದಾರೆ. ದೇವರು ಹೇಳ್ತಿರೋದು ನಿಜವಾಗಲೂ ಕೆಲಸ ಮಾಡುವಂಥ ಕೆಲಸಗಾರರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಈ ಸತ್ಯ ಸುವಾರ್ತೆ ನೀಡಿಕೊಂಡು ಯೇಸುವೆ ಕ್ರಿಸ್ತನಂಥ ಸುವಾರ್ತೆನ ಸಾರಲಿಕ್ಕೆ ದೇವರ ಹತ್ರ ನಾವು ಆ ಜನರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನೋಡಿ. 3 ಮುಖ್ಯವಾದ ವಿಷಯಗಳನ್ನು ಹೇಳಿ ನಾನು ಮುಗಿಸ್ತೇನೆ. ಮೊದಲನೇದೇನೆಂದರೆ, ನಾವು ಬಲವಾಗಿ ತೀರ್ಮಾನ ಮಾಡ್ಕೋಬೇಕಂದ್ರೆ ದೇವರ ವಾಕ್ಯದಲ್ಲಿರುವಂಥ ವಿಷಯಗಳು ಸರಿಯಾಗಿ ತಿಳ್ಕೋಬೇಕು. ನಾವು ದೇವರು ಯಾರಂತ ನಾವು ತಿಳ್ಕೋಬೇಕು. ಆಮೇನ್. ದೇವರು ಯಾರಂತಾನೇ ನಾವು ಸರಿಯಾಗಿ ತಿಳ್ಕೊಳ್ಳದೆ ದೇವ್ರಿಗೋಸ್ಕರ ಸಾಕ್ಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ನಾವು ದೇವ್ರಿಗಾಗಿ ಬಲವಾದ ತೀರ್ಮಾನ ಮಾಡ್ಕೋಬೇಕು. ದೇವರ ಸತ್ಯ ತಿಳ್ಕೊಂಡ್ಮೇಲೆ ನೀನು ಬಲವಾಗಿ ತೀರ್ಮಾನ ಮಾಡ್ಕೊಳಕ್ಕಾಗುತ್ತೆ. ಈಗ ದಾನಿಯಲ್ಲನಂತ ಬೈಬಲಲ್ಲಿ ಇದ್ದಾನೆ, ಅವನು ದೇವ್ರ ವಾಕ್ಯವನ್ನು ಸರಿಯಾಗಿ ತಿಳ್ಕೊಂಡಿದ್ದಕ್ಕೇನೆ ಅವನು ಎಷ್ಟು ಮಟ್ಟಿಗೆ ತೀರ್ಮಾನ ಮಾಡ್ಕೊಂಡ ಅಂತ ಹೇಳಿದ್ರೆ, ಸಿಂಹದ ಗವಿಗೆ ಹಾಕಿದ್ರೂ ಪರವಾಗಿಲ್ಲ, ನಾನು ಯೇಸುನ ಬಿಡಲ್ಲ, ಯೇಸುನ ಪ್ರಾರ್ಥನೆ ನಾನು ನಿಲ್ಲಿಸಲ್ಲ ಅಂತ ಹೇಳ್ತಾನೆ. ಆ ತೀರ್ಮಾನ ಮಾಡಬೇಕು ಅಂದರೆ ಯೇಸು ಯಾರಂತ ಸರಿಯಾಗಿ ತಿಳ್ಕೊಬೇಕು. ಆಮೇನ್. ಶಾದ್ರಮೇಶಕ್ಕೆ ಬಂದೇಗೂ ನೀನು ಮಾಡಿರೋದು ವಿಗ್ರಹಕ್ಕೆ ನಾವು ಅಡ್ಡ ಬೀಳಲ್ಲ ಅಂತ ತೀರ್ಮಾನ ಮಾಡ್ಕೊಳ್ತಾರೆ. ಆ ವಚನೆಲ್ಲ ಓದುವಾಗ ದಾನಿಯೆಲ್ಲ 3:17-18 ನಮ್ಮ ದೇವ್ರು ನಮ್ಮನ್ನು ರಕ್ಷಿಸ್ತಾರೆ, ಒಂದು ವೇಳೆ ರಕ್ಷಿಸಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರ ವಿರುದ್ಧವಾಗಿ ಮಾತಾಡ್ತಾ ಇರೋದು? ರಾಜನ ವಿರುದ್ಧವಾಗಿ, ಸಾಧಾರಣ ವಿಷಯ ಜನರ ವಿರುದ್ಧವಾಗಿ ಅಲ್ಲ ಅವ್ರು ಮಾತಾಡಿದ್ದು. ರಾಜನ ಮುಂದೆ ಇದ್ದಾನೆ, 127 ದೇಶಗಳಿಗೆ ರಾಜ ಅವನು, ಬರೀ ಒಂದು ದೇಶಕ್ಕಲ್ಲ, ಎಷ್ಟು ಸಂಸ್ಥಾನಗಳಿಗೆ? 127 ಸಂಸ್ಥಾನಗಳಿಗೆ ರಾಜನಾಗಿರೋ ಚಕ್ರವರ್ತಿಯ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದಾನೆ ಶದ್ರಕ್ ಮೇಶಕ್ ಬಿದ್ದಾಗ, ನೀನು ಮಾಡಿರೋ ದೇವಿಗ್ರಹಕ್ಕೆ ನಾವು ಅಡ್ಡ ಬೀಳಲ್ಲ. ಇದ್ದಂಥ ಬೆಂಕಿನ 7 ಇನ್ನೂ ಜಾಸ್ತಿ ಮಾಡ್ತಾರೆ, ಅವ್ರನ್ನೇ ಎತ್ಕೊಂಡೋಗಿ ಹಾಕಿದವರೇ ಸತ್ತೋಗ್ತಾರೆ.
ಅವ್ರು ಭಯ ಪಡಲ್ಲ, ಯಾಕಂದ್ರೆ ತೀರ್ಮಾನ ಅಷ್ಟು ಗಟ್ಟಿಯಾಗಿತ್ತು. ಹಲ್ಲೆಲೂಯ. ದೇವ್ರ ಕಾರ್ಯಗಳನ್ನು ನಾವು ನೋಡಬೇಕು ಅಂದರೆ, ಅನುಭವಿಸಬೇಕು ಅಂದರೆ ತೀರ್ಮಾನ ತುಂಬ ಮುಖ್ಯವಾಗುತ್ತೆ. ದೇವ್ರಿಗಾಗಿ ನಿಲ್ಲೋದು ತುಂಬ ಮುಖ್ಯವಾಗುತ್ತೆ. ದೇವರ ವಿಷಯಗಳನ್ನು ತಿಳ್ಕೊಂಡಿರುವ ನೀನು ದೇವರಲ್ಲಿ ಬಲವಾಗಿರೋದು ಮುಖ್ಯವಾಗುತ್ತೆ. ಎರಡನೇ ವಿಷಯ ನಾವು ನೋಡುವಾಗ ತೀರ್ಮಾನ ಮಾಡುವ ವಿಧಾನ ನಾವು ತಿಳ್ಕೋಬೇಕು. ಅಂದರೆ ಯೇಸು ಯಾರು, ಕ್ರಿಸ್ತನು ಯಾರು ನನ್ನಲ್ಲಿ ಅಂತ ಹೇಳಿ ನೀನು ಬಲವಾಗಿ ತೀರ್ಮಾನ ಮಾಡಿಕೊಂಡು ತಿಳ್ಕೊಂಡು ಏನು ಮಾಡಬೇಕು, ದೇವರಿಗಾಗಿ ಜೀವಿಸಬೇಕು. ಮೂರನೇದಾಗಿ ತೀರ್ಮಾನ ಮಾಡಲು ಕಾರಣ ನೀನು ತಿಳಿದಿರಬೇಕು ಅಂತ. ನೀನು ಯಾಕೆ ಯೇಸು ನಂಬಿದೀಯಾ ಅನ್ನೋ ಕಾರಣ ನಿನಗೆ ಗೊತ್ತಿರಬೇಕು. ಆ ಕಾರಣ ಕೂಡ ಬಲವಾಗಿರಬೇಕು. ಆಮೇನ್. ಆ ಕಾರಣ ಕೂಡ ಬಲವಾದದ್ದಿರಬೇಕು. ಏನಾ ಬಲವಾದದ್ದು? ಯೇಸು ನನ್ನ ಸೃಷ್ಟಿಕರ್ತ, ಯೇಸು ನನ್ನ ತಂದೆ, ಯೇಸು ನನ್ನ ರಕ್ಷಕ. ಅದಕ್ಕೆ ಯೇಸು ನಂಬಿದ್ದೀನಿ. ಸಣ್ಣ ಸಣ್ಣ ವಿಷಯಗಳೆಲ್ಲ ಸಾಕ್ಷಿಯಾಗಿ ಹೇಳಬೇಡಿ. ನಾನು ಯೇಸು ನಂಬಿದ್ದು, ನನಗೆ ಈ ಥರ ಕಾಯಿಲೆ ಇತ್ತು, ಈ ಥರ ನೋವಿತ್ತು, ಈ ಥರ ಸಮಸ್ಯೆ ಇತ್ತು, ಅದಕ್ಕೆ ಯೇಸು ನಂಬಿಕೊಂಡೆ, ಯೇಸು ನನಗೆ ಈ ಕಾಯಿಲೆಯಿಂದ ಬಿಡಿಸಲು, ಅದಕ್ಕೆ ಯೇಸುನ ನಂಬಿದ್ದೀನಿ ಅಲ್ಲ. ಅದು ಒಳ್ಳೆಯದೇ, ದೇವ್ರಿಗೆ ಸ್ತೋತ್ರ. ನಿನ್ನ ಜೀವನದಲ್ಲಿ ದೇವ್ರ ಕಾರ್ಯ ಮಾಡಿದರೆ, ಅದ್ಭುತ ಮಾಡಿದರೆ, ಸ್ವಸ್ಥತೆ ಮಾಡಿದರೆ, ದೇವ್ರ ಸ್ತೋತ್ರ ಮಾಡಿ. ಅದಕ್ಕಾಗಿ ಅಲ್ಲ ನೀನು ನಂಬೇಕಾರೆ, ನೀನು ನಂಬೇಕಾರದು ಯೇಸುವೇ ನಿನ್ನ ಸೃಷ್ಟಿಕರ್ತ ಅಂತ, ಯೇಸುವೇ ನಿನ್ನ ರಕ್ಷಕ ಅಂತ. ಆಮೇನ್. ಭೂಲೋಕದಲ್ಲೂ ಯೇಸುನೇ, ಪರಲೋಕದಲ್ಲೂ ಯೇಸುನೇ. ಯೇಸುವನ್ನು ಬಿಟ್ಟರೆ ಬೇರೆ ಯಾವ ರಕ್ಷಕನೂ ನಮಗೆ ಇಲ್ಲ. ಹಾಗಾಗಿ ಪರಲೋಕಕ್ಕೆ ಹೋಗೋಕ್ಕೆ ಯೇಸು ಮಾತ್ರ ಮಾರ್ಗವಾಗಿರೋದ್ರಿಂದ ಒಂದು ಬಲವಾದ ತೀರ್ಮಾನ ಮಾಡಿಕೊಂಡು ನೀವು ಜೀವಿಸಿ. ಇಸ್ರಾಯೇಲ್ಯರು ಕಾನಾನ್ ದೇಶಕ್ಕೆ ಹೋಗೋಕ್ಕೆ ಮುಂಚೆ, ಇಸ್ರಾಯೇಲ್ಯರು ಹಾಲು ಜೇನು ಅರಿಯುವಂಥ ದೇಶಕ್ಕೆ ಹೋಗೋಕ್ಕೆ ಮುಂಚೆ ಅವರು ಬಲವಾದ ತೀರ್ಮಾನ ಮಾಡೋ ಸಮಯ ಬಂತು. ಅದಕ್ಕಾಗಿ ಮೋಶೆ ಪದೇ ಪದೇ ಹೇಳ್ತಾ ಇದ್ದಾನೆ, ನೀವು ಸರಿಯಾಗಿ ಒಂದು ತೀರ್ಮಾನ ಮಾಡಿಕೊಳ್ಳದೆ ಕಾನಾನ್ ದೇಶಕ್ಕೆ ಹೋದರೆ ಅಲ್ಲಿ ವಿಗ್ರಹ ಆರಾಧನೆ ಮಾಡಬೇಕಾಗುತ್ತೆ, ಅಲ್ಲಿ ಶತ್ರುಗಳ ಕೈಯಲ್ಲಿ ಸೋತು ಹೋಗಬೇಕಾಗುತ್ತೆ, ಆ ಒಂದು ಹಾಲು ಜೇನು ಅರಿಯುವಂಥ ದೇಶವನ್ನು ನೀವು ಅನುಭವಿಸೋಕೆ ಆಗಲ್ಲ. ಹಾಗಾಗಿ ಆ ದೇಶವನ್ನು ನೀವು ಸ್ವಾಧೀನ ಮಾಡ್ಕೋಬೇಕು ಅಂದ್ರೆ ಇವತ್ತು ನೀವು ತೀರ್ಮಾನ ಮಾಡ್ಬೇಕಂತ. ಆಮೇನ್. ಆಮೇನ್. ಇಲ್ಲಿರುವಂತ ನಿಮ್ಮೆಲ್ಲರಿಗೂ ನನ್ನನ್ನು ಸೇರಿಸಿ ದೇವ್ರು ನಮ್ಗೆ ಹೇಳ್ತಾ ಇರುವಂತದ್ದು, ಏನೇ ನಡೆದ್ರು ಕೂಡ ಒಂದು ಬಲವಾದ ತೀರ್ಮಾನ ಮಾಡ್ಕೊಳ್ಳೋಣ. ಆಮೇನ್. ಕ್ರಿಸ್ತನಿಗಾಗಿ ಜೀವಿಸಲಿಕ್ಕೆ ತೀರ್ಮಾನ ಮಾಡ್ಕೊಳ್ಳೋಣ. ಇಸ್ರಾಯೇಲ್ಯರು ಯೇಸುವನ್ನ ಹಿಂಬಾಲಿಸಿದ್ರು, ಆ ಐಗುಪ್ತ ದೇಶದಿಂದ ಹೊರಗಡೆ ಬನ್ನಿ ಅಂತ ಹೇಳಿದ್ರು, ಬಂದರು, ಮಿಕ್ಕ ಕೆಲಸವನ್ನ ದೇವರು ಮಾಡಿದ್ರು. ಆಮೇನ್. ಇಸ್ರಾಯೇಲ್ಯರು ದೇವರನ್ನು ಹಿಂಬಾಲಿಸಿ ಕಾನಾನ್ ದೇಶದ ಕಡೆಗೆ ಬರ್ತಾ ಇದ್ದಾರೆ, ದೇವ್ರ ಮಾತು ಒಳಗಾಗಿ ಬರ್ತಾ ಇದ್ದಾರೆ, ದೇವ್ರಿಗೂ ವಿಧೇಯರಾಗಿ ಬರ್ತಾ ಇದ್ದಾರೆ, ಮಿಕ್ಕದ ಕಾರ್ಯ ಎಲ್ಲ ದೇವರೇ ಮಾಡ್ತಾ ಇದ್ದಾರೆ. ಒಂದನೇ ಅಧ್ಯಾಯದಿಂದ 11 ನಾವು ನೋಡುವಾಗ ಹೇಳ್ತಾ ಇದ್ದಾನೆ, ಆ ಫಾರೋಹನ ರಥ ರಥಾಶ್ವಗಳನ್ನು ನಾಶ ಮಾಡಿದ್ದು ದೇವರಾಗಿದ್ದಾನೆ, ಸಮುದ್ರದಲ್ಲಿ ಮುಳುಗಿಸಿದವರನ್ನು ದೇವರೇ ಆಗಿದ್ದಾನೆ. ಆಮೇನ್. ಅವ್ರಿಗೆ ಲಾವಕ್ಕಿಗಳು ಕೊಟ್ಟಿದ್ದು ದೇವರಾಗಿದ್ದಾನೆ, ಬಂಡಿಯಿಂದ ನೀರನ್ನು ಬರಮಾಡಿದ್ದು ದೇವರಾಗಿದ್ದಾನೆ, ಅವನು ಮನ್ನವನ್ನು ಕೊಟ್ಟಿದ್ದು ದೇವರಾಗಿದ್ದಾನೆ, ಶತ್ರುಗಳ ಮೇಲೆ ಜಯವನ್ನು ಕೊಟ್ಟಿದ್ದು ದೇವರಾಗಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇಷ್ಟು ದೊಡ್ಡ ಕಾರ್ಯಗಳು ನಡಿಬೇಕು ಅಂದರೆ ಅವರ ತೀರ್ಮಾನ ಬಲವಾಗಿತ್ತು ಅಂತ. ನಿನ್ನ ತೀರ್ಮಾನ ನೀನು ಬಲವಾಗಿ ದೇವರಲ್ಲಿ ಮಾಡುವಾಗ ನೀನು ಊಹಿಸದಿರೋ ರೀತಿಯಲ್ಲಿ ದೇವರು ನಿನ್ನ ಜೀವನದಲ್ಲಿ ಕಾರ್ಯಗಳನ್ನು ಮಾಡ್ತಾರೆ. ಆಮೇನ್. ಈ ವಾಕ್ಯದಿಂದ ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಲಿ. ಇವತ್ತು ನಾವು ಸಭೆಯಿಂದ ಒಂದು ದೊಡ್ಡ ತೀರ್ಮಾನದೊಟ್ಟಿಗೆ ಹೋಗೋಣ. ಯಾವಾಗ ಒಂದು ಬಲವಾದ ತೀರ್ಮಾನದೊಟ್ಟಿಗೆ ನಾವು ಜೀವಿಸ್ತೀವೋ, ನಾವು ಆ ಜಾಗದಲ್ಲಿ ಮುಖ್ಯ ವ್ಯಕ್ತಿಗಳಾಗಿ ಮಾರ್ಪಡ್ತೀವಿ. ಆಮೇನ್. ಅರ್ಥ ಆಗ್ತದೆ ಹೇಳ್ತಿರೋದು? ನೀನಿರೋ ಮನೆಯಲ್ಲಿ, ನೀನಿರೋ ಗ್ರಾಮದಲ್ಲಿ, ನೀನಿರೋ ಸಭೆಯಲ್ಲಿ ಒಂದು ಬಲವಾದ ತೀರ್ಮಾನ ಮಾಡ್ಕೊಂಡು ಯೇಸುಗಾಗಿ ನೀನು ಜೀವಿಸುವಾಗ ಆ ಜಾಗದಲ್ಲಿ ನೀನು ಮುಖ್ಯ ವ್ಯಕ್ತಿ ಆಗ್ತೀಯ. ಮೋಶೆ ಇದ್ದ ಜಾಗದಲ್ಲಿ ಯೇಸುಗಾಗಿ ಅವನು ತೀರ್ಮಾನ ಮಾಡಿಕೊಂಡ, ಅವನು ಮುಖ್ಯ ವ್ಯಕ್ತಿ ಆದ. ಯೋಸೆಫನಿದ್ದ ಜಾಗದಲ್ಲಿ ಯೇಸುಗಾಗಿ ಜೀವಿಸಬೇಕಂತ ತೀರ್ಮಾನ ಮಾಡಿಕೊಂಡ, ಅವನು ಮುಖ್ಯ ವ್ಯಕ್ತಿ ಆದ. ದಾನಿಯಲ್ ಜೀವಿತದಲ್ಲಿ, ದಾನಿಯಲ್ಲಿದ್ದಂಥ ಸ್ಥಳದಲ್ಲಿ ಅವನು ದೇವರಿಗಾಗಿ ತೀರ್ಮಾನ ಮಾಡಿಕೊಂಡ, ಅವನು ಮುಖ್ಯ ವ್ಯಕ್ತಿ ಆದ. ನೀನಿರುವ ಜಾಗದಲ್ಲಿ ಯೇಸುಗಾಗಿ ಬದುಕೋದಕ್ಕೆ ನೀನು ತೀರ್ಮಾನ ಮಾಡಿಕೊಂಡ್ರೆ ನೀನು ಮುಖ್ಯ ವ್ಯಕ್ತಿ ಆಗ್ತೀಯ. ದೇವ್ರ ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯದಿಂದ ನಮ್ಮ ಸಂಗಡ ಮಾತನಾಡೋದಕ್ಕಾಗಿ ಸ್ತೋತ್ರ. ಇಲ್ಲಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಆತ್ಮದಲ್ಲಿ ತುಂಬಿಸಿರಿ. ಇದುವರೆಗೂ ನಮ್ಮ ಜೊತೆ ಇದು ನಡೆಸಿದ ದೇವರೇ, ಇನ್ನು ಮೇಲೆ ಕೂಡ ನೀವೇ ನಮ್ಮ ಸಂಗಡ ಇದು ನಡೆಸಿರಿ. ನಿಮ್ಮ ವಾಕ್ಯದೊಂದಿಗೆ ನಾವು ತೀರ್ಮಾನ ಮಾಡಿಕೊಂಡು ನಿಮಗಾಗಿ ಜೀವಿಸಲು ಸಹಾಯ ಮಾಡಬೇಕಾಗಿ. ಇಲ್ಲಿ ಕೂಡಿ ಬಂದಿರೋ ಪ್ರತಿಯೊಬ್ಬರು ಕೂಡ ಯೇಸುವೇ ಸತ್ಯ ಜೀವ ಮಾರ್ಗ ಅಂತ ಹೇಳಿ, ಯೇಸುವೇ ನಮ್ಮ ರಕ್ಷಕನು, ಯೇಸುವೇ ನಮ್ಮ ದೇವರು, ಯೇಸುವೇ ನನ್ನ ಯಜಮಾನನೆಂಬುದಾಗಿ ತೀರ್ಮಾನ ಮಾಡಿಕೊಂಡು ಹಬ್ಬ ಇವತ್ತು ಸಭೆಯಿಂದ ಹೊರಗಡೆ ಹೋಗಿ ಸಾಕ್ಷಿಯಾಗಿರ್ಲಿಕ್ಕೆ ಕೃಪೆ ತೋರಿಸ್ಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ಯೂಟ್ಯೂಬ್ ಮೂಲಕ ಕೂಡ ನಿಮ್ಮ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಕೂಡ ಮುಟ್ಟಿರಿ ಸ್ವಾಮಿ. ಅವರು ಕೂಡ ಈ ವಾಕ್ಯದೊಂದಿಗೆ ಒಂದು ಬಲವಾದ ತೀರ್ಮಾನ ಮಾಡಿಕೊಂಡು ಜೀವಿಸುವಂತೆ ಕೃಪೆ ತೋರಿಸ್ಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.